ಇವನು ನೋಡಕ್ ಒಳ್ಳೆ ಸಾಮಾನ್ಯವಾಗಿ ಅವನೇ, ವದೆ ಮಾತ್ರ ನಾಯಿ ಕೊಡ್ದಂಗ್ ಹೊಡಿತಾವನೆ. ಅಸಲಿಗೆ ಏನಾಯ್ತು ಅಂತ ಏನೋ ಲುಂಗಿ ರಾಜ, ಏನು ಅದು ಟಮೋಟಾನಣ್ಣ? ಏಯ್ ನೋಡೋದಿಕ್ಕೆ ಏನಕ್ಕೂ ಕೆಲ್ಸಕ್ ಬರದೇ ಇರೋ ಕೊಳ್ತೋಗಿರೋ ಟಮೋಟೋ ಇದು, ಇದನ್ನ ಇಟ್ಕೊಂಡು ಏನೋ ಮಾಡ್ತೀಯಾ? ಗೊಜ್ಜು ಮಾಡಿದ್ರು ಕೊಳ್ತು ವಾಸನೆನೆ. ಏಯ್, ಅಷ್ಟಕ್ಕೂ ಟೊಮೆಟೊ ಬಗ್ಗೆ ನಿನ್ಗೇನೋ ಗೊತ್ತು? ಮಟನ್ ಅಲ್ಲಿ ಮಾಂಸದ ತರ, ಚಿಕನ್ ಅಲ್ಲಿ ಚಿಲ್ಲಿ ತರ, ಬೇಳೆಯಲ್ಲಿ ಉಪ್ಪು ತರ, ಸೊಪ್ಸಾರಲ್ಲಿ ಸೊಪ್ ತರ, ಉಪ್ಸಾರಲ್ಲಿ ಉಪ್ಪು ತರ, ಅದಕ್ಕಿನ್ನ ಮಿಗಿಲಾಗಿ ಈ ಪ್ರಪಂಚದಲ್ಲಿ ಸಾಸ್ಗೆ ಸ್ವಾಸ ತರ ಕಣು. ಅಷ್ಟೇ ಅಲ್ಲ, ಏಯ್, ವೆಜಿಟೇಬಲ್ಗೆ ಅಪ್ಪನ್ ತರ. ಅಂತ ಟೊಮೆಟೊ ಬಗ್ಗೆ ತಪ್ಪಾಗಿ ಮಾತಾಡ್ತೀಯನೋ, ತರ್ಲೆ ನನ್ ಮಗನೇ. ಇನ್ನೊಂದ್ಸರಿ ಟೊಮೆಟೊ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿನ್ ಜೀವನದಲ್ಲಿ ಟೊಮೆಟೊ ತಿಂದಿರಂಗೆ ಟಂಕಿ ತಗೊಳ್ತೀನಿ. ಏಯ್, ಇವನ್ ತುಂಬಾ ಓವರ್ ಆಗಾಡ್ತಾ ಇದ್ದಾನೆ. ನಮ್ ಗಾಡಿಲಿರೋ ಕತ್ತಿ ತಗೊಂಬಂದು ಕತ್ತರಿಸಾಕ್ರೋ. ಲೇಯ್, ನೀವ್ ಕತ್ತರಿಸೋದಕ್ಕೆ ಗಾಡಿಯಲ್ಲಿರೋ ಕತ್ತಿಗಳು ಬೇಕು. ನಾನ್ ಹೊಡೆದ್ರೆ ಬೆಂಡೆಕಾಯಲ್ಲೂ ಬರೆ ಬರುತ್ತೆ, ನಾನ್ ಕುಯ್ದ್ರೆ ನುಗ್ಗೆಕಾಯಲ್ಲೂ ಕತ್ ಕುಯ್ಯುತ್ತೆ. ನನ್ ಕೈಯಾರೆ ಟೊಮೆಟೊ ಎಸಿದ್ರು ಕೂಡ ಬಾಂಬ್ ಆಗಿ ಬದಲಾಗುತ್ತೆ, ಜಾಗ್ರತೆ. ಪಂಚ್ಗಳು ಚೆನ್ನಾಗೇ ಹೇಳ್ತಾ ಇದೀಯಾ. ಹೇಯ್, ಪಂಚ್ ಡೈಲಾಗ್ ಹೇಳೋದು ಪಂಚಿಂಗ್ ಸ್ಟಾರ್ ಸ್ಟೈಲ್, ಒಡೆದು ಒಣಗಾಕೋದು ನನ್ ಸ್ಟೈಲ್ ತಿಳ್ಕೋ. ಹೇಯ್, ಆದ್ರೂ ಏನಾದ್ರೂ ಮಾಡಿ ಹೊಡಿಬೋದು ಅಂತ ಹತ್ರ ಏನಾದ್ರೂ ಯಾವನಾದ್ರೂ ಬಂದ್ರೆ ಅಕ್ಕಿನ ಕುಟ್ಟಿ ಅಕ್ಕಿ ಹಿಟ್ ಮಾಡ್ಬಿಡ್ತೀನಿ. ಒಳ್ಳೆ ಕುಕ್ಕಣ್ಣ, ಒಳ್ಳೆ ಕುಕ್ಕ. ಇಷ್ಟ ಬೇಗ ಬಂದ್ಬಿಡ್ತಾ? ಅಯ್ಯೋ, ಏನಪ್ಪ ಇದು ಭಗವಂತ, ನನ್ಗೆ ಯಾಕೆ ಇಂತ ಕನ್ಸು ಬಂತು? ವಾಟ್ ಬ್ರೋ? ಚಿಲ್ ಬ್ರೋ, ಯಾಕೋ ಇಲ್ಲ ಮನೆ ಬಂದ್ಬಿಡ್ತು ಸರ್. ಹೌದು, ಇಳಿಯೋ ಬಂದಿದೆ. ಎಷ್ಟು ದೊಡ್ಡದಾಗಿದೆ ಮನೆ. ನಿನ್ ಡ್ರೈವಿಂಗ್ಗೆ 50 ಕಟ್ಟು. ಏನಂಕಲ್, ಇವತ್ತಿಲ್ಲಿ ಕಾಣಿಸ್ಕೊಂಡ್ರಿ? ಏನು ಇಲ್ಲ ಕಣಪ್ಪ,
ರೂಮ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರಾದ್ರೂ ಇದ್ರೆ ನೋಡು ಅಂತ ಹೇಳಿದ್ಯಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಏನ್ ಪರವಾಗಿಲ್ಲ, ನಮ್ಮವರೇ. ಹಾಯ್ ಬ್ರೋ. ಹಾಯ್, ನನ್ನ ಹೆಸರು ಸಾಂಬಾ, ನಮ್ಮ ಹುಡುಗನ ಹೆಸರು ಪಿ ಕೆ. ಪಿ ಕೆ ಅಂದ್ರೆ ಪವನ್ ಕುಮಾರ. ನನ್ ಬಾಡಿಲಿ ಅಷ್ಟು ಪವರ್ ಇಲ್ಲ, ನನ್ ಕನ್ನಡಕ ಆಗಿದೆ, ಅದಕ್ಕೆ ಫುಫ್ಫು ಕುಮಾರ್ ಅಂತ ಇಟ್ಕೊಂಡಿದೀನಿ. ಸರಿಯಾಗಿದೆ ಕಣ, ನಿನಗ್ ತಕ್ಕಂಗೆ ಪುಲ್ಕ ಕುಮಾರ್ ಅಂತ ಇಟ್ಕೋಬೇಕಾಗಿತ್ತು, ಇನ್ನೂ ಚೆನ್ನಾಗಿರೋದು. ಇವಾಗ ಊಟ ಆದ್ಮೇಲೆ ಇಟ್ಕೋತೀನಿ ಬಿಡಿ. ನಿಮ್ಮ ಹೆಸರೇನು ಸರ್? ಆರ್ ಪಿ. ಅಂದ್ರೆ ರಾಜೇಂದ್ರ ಪ್ರಸಾದ. ಸುಮ್ನಿರ, ಅಷ್ಟು ದೊಡ್ಡವ್ರ ಹೆಸರು ನಮ್ಗೆ ಯಾಕೆ? ರಾಸುಗಳ ಪುಟ್ಟಯ್ಯ. ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಹಸುಗಳು ಕರುಗಳು ಎಲ್ಲಿದ್ದಾವೆ? ಕೊಟ್ಗೆಲ್ ಕಟ್ಟಾಕಿದೀನಿ, ಹೋಗ್ಬೇಕಾದ್ರೆ ತಗೊಂಡೋಗು. ಸರಿ ಬ್ರೋ, ಅಷ್ಟಕ್ಕೂ ನಿಮ್ಮ ಹೆಸರು ಹೇಳಿಲ್ಲ. ಎಂ ಎಂ ಕೆ ಆರ್. ಹಂಗಂದ್ರೆ ಎಂ ಎಂ ಕಿರವಾಣಿನ? ಇಲ್ಲ, ನಾನ್ ಮ್ಯೂಸಿಕ್ ಮಾಡಲ್ಲ, ಮ್ಯಾಜಿಕ್ ಮಾತ್ರ ಮಾಡೋದು. ಓ, ಹಂಗಿದೆ, ಮ್ಯೂಸಿಷಿಯನ್ ನೀನು? ಅದಿರ್ಲಿ, ನಿಮ್ಮ ಹೆಸರೇನ್ ಬ್ರದರ್? ಮೈಕಲ್ ಮದನ್ ಕಾಮರಾಜು. ಓಹೋ, ಅಷ್ಟು ದೊಡ್ಡ ಹೆಸರು ಕರೆಯಕ್ಕಾಗಲ್ಲ, ಮೈಕಲ್ ಅಂತ ಕರಿತೀವಿ. ನೋಡಪ್ಪ, ಎಲ್ಲ ನಾನು ನೋಡ್ಕೋತೀನಿ, ನೀನೇನು ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ನೀವು ಓಕೆ ಅಂದ್ರೆ ಓಕೆ ಅಂಕಲ್. ಏನಪ್ಪ ಸಾಂಬಾ, ನಿಮಗೆ ಓಕೆನಾ? ಓಕೆ ಸರ್. ಮಿಕ್ಕಿದ ವಿಷಯಗಳನ್ನ ರೂಮಲ್ಲಿ ಮಾತಾಡ್ಕೊಳ್ಳೋಣ, ನೀವು ರೂಮ್ ಒಳಗೆ ಹೋಗಿ. ನೀವು ಹೋಗಿ, ನಾವು ನೋಡ್ಕೋತೀವಿ. ಓನರ್ ತುಂಬಾ ಒಳ್ಳೆಯವರು, ನನ್ನ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರು ತುಂಬಾ ಒಳ್ಳೇದಾಗಿ ಹೇಳಿದ್ರು. ಹೌದು, ನೋಡಕ್ ಓತಿಕೇತ ಇದ್ದಂಗ ಅವನೇ, ಆದ್ರೆ ದೇವ್ರು. ಹಂಗೆಲ್ಲ ಮಾತಾಡ್ಬಾರ್ದು. ಏನ್ ಮಾಡ್ತಾ ಇದೀಯಾ? ಯಾಕಮ್ಮ? ಆ ಚಿಕ್ಕೋಳು ಏನ್ ಮಾಡ್ತದ ನೋಡು. ಯಾಕೆ? 9 ಗಂಟೆ ಆಯ್ತು, ತಿಂಡಿ ತಿಂತಿರೇನೋ ಅಂತ. ಅವಳು ಸ್ನಾನ ಮಾಡ್ತಿದ್ದಾಳೆ, ಅವಳು ಬರ್ಲಿ. ಬೇಗ ಬನ್ನಿ. ಏ ಊರ್ವಶಿ, ಸಾಂಗ್ ನಿಲ್ಸಿ ಸ್ನಾನ ಮಾಡು, ಫಾಸ್ಟ್ ಆಗಿ ಬಂದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಹಾ, ಬರ್ತಾ ಇದ್ದೀನಿ ಅಕ್ಕ. ಎಷ್ಟು ಚೆನ್ನಾಗಿದ್ಯಾ, ನಿನ್ನ ಯಾರು ಮಾಡ್ಕೊಂತಾನ ಏನೋ, ಅವನ್ಗೆ ದಿನ ಹಬ್ಬನೇ. ಏನಪ್ಪ, ನೀವೇನಾ ಹೊಸದಾಗಿ ಬಂದಿರೋದು? ಮೇಡಮ್, ಇನ್ನೊಬ್ರಲ್ಲಿ ಮೇಡಮ್. ಇವನೇನು ವಿಚಿತ್ರವಾಗಿ ವೆರೈಟಿ ಆಗಿದ್ದಾನಲ್ಲ. ವಿಚಿತ್ರ ಮುಖ ಅಲ್ಲ, ನನ್ ಮುಖನೇ. ಅದ್ ಸರಿ, ಸಿಗರೇಟ್ ಕುಡಿಯೋ ಅಭ್ಯಾಸ ಏನಾದ್ರೂ ಇದೆಯಾ? ಕುಡಿಬೇಡಿ ಅಂತ ಅಲ್ಲ, ಓವರ್ ಆಗಿ ಕುಡಿದು ವಾಮಿಟ್ ಮಾಡ್ಕೊಂಡು ಗಲೀಜ್ ಮಾಡ್ಬೇಡಿ ಅಂತ. ಸರಿ, ನಿಮ್ಗೇನು ಕಷ್ಟ ಇಲ್ಲ ಅಲ್ವಾ? ಏನು ಇಲ್ಲ ಮೇಡಮ್. ಮೇಡಮ್ ಅನ್ಬೇಡ, ಆಂಟಿ ಅಂತ ಕರೆದ್ರೆ ಸಾಕು. ಸರಿ, ಹೌದು, ನಿಮ್ಗಳ ಹೆಸರೇನು? ನನ್ನ ಹೆಸರು ಸಾಂಬಾ ಆಂಟಿ. ಆಹಾ, ಮತ್ತೆ ಅವನ ಹೆಸರು? ಪಿ ಕೆ. ಹಾ, ಪಿ ಕೆನಾ? ಅಂದ್ರೆ ಫಫ್ಫು ಕುಮಾರ್ ಪಿ ಕೆ. ಏನಪ್ಪ, ನಿನ್ ಹೆಸರು ಪಿ ಕೆ ಅಂದ ಮಾತ್ರಕ್ಕೆ ಹೆಂಗಂದ್ರೆ ಹಂಗೆ ಮುಖ ಮಾಡ್ತೀಯಾ? ಸುಮ್ನೆ ಅವನ್ಗೆಲ್ಲಾದ್ರೂ ತೋರ್ಸಪ್ಪ. ಅವನ್ ಸ್ವಲ್ಪ ನಾರ್ಮಲ್ ಆಗಿರಲ್ಲ ಮೇಡಮ್. ಹಾಗಾದ್ರೆ ಒಂದ್ ಸ್ವಲ್ಪ ಬಿಯರ್ ಕುಡ್ಸಪ್ಪ, ಸರಿ ಹೋಗ್ತಾನೆ. ಸರಿ, ನಾನ್ ಬರ್ತೀನಿ ಸಾಂಬಾ. ಮತ್ತೆ ಬರ್ಬೇಡಿ. ವಾಟ್ ಬ್ರೋ, ಆಂಟಿ ಒಳ್ಳೆಯವ್ರಾಗಿದ್ದಕ್ಕಾಯ್ತು, ಇಲ್ಲಾಂದ್ರೆ ತೊಂದರೆ ಆಗಿರೋದು ಗೊತ್ತಾ? ಚಿಲ್ ಬ್ರೋ, ಏನೋ ನಾಚಿಕೆ ಆಗಿ, ಕನ್ಫ್ಯೂಷನ್ ಆಗಿ, ಎಕ್ಸೈಟ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಿತ್ಬಿಟ್ಟೆ. ಗೊತ್ತಾಯ್ತು ಕಣ, ನಿನ್ ಹೆಸರು ಪಿ ಕೆ ಅಂದ್ರೆ ಪಪ್ಪು ಕುಮಾರ್ ಕಾದು ಪೆದ್ದ ಕುಮಾರ್ ಅಂತ ಇವಾಗ ತಾನೇ ಗೊತ್ತಾಯ್ತು ನನ್ಗೆ. ನನ್ ಮಗನೇ ಇವನೊಬ್ಬ ಹುಚ್ಚ, ಅವನಿಂದ ಇವನೊಬ್ಬ. ಸರಿ ಹೋಯ್ತು. ಇದರಲ್ಲಿ ಹಾಕಿದ್ರಲ್ಲಿ ಪ್ಲೇಟ್ ಹಾಕ.
ಏಕೆಲ್ಲ ಸುರಿತಿದ್ಯಾ? ತಿಂಗಳೆಲ್ಲ ತಿನ್ಬೇಕಿದ್ದೀನ. ತಗೋ ಇದೊಂದು, ನಿಂಗೊಂದು. ಏನ್ ಗುರು ಇವನು? ವಾಟ್ ಬ್ರೋ ಚಿಲ್ ಬ್ರೋ, ಇವನೊಳೆ ಪೆಂಗ್ ಅಂತರ ಆಡ್ತಾನಲ್ಲ ಬ್ರೋ. ಭಯ ಮನೆಯಲ್ಲಿ ಬ್ರೋ, ಮನೆ ಪಕ್ಕ. ಮತ್ತೆ ನಿಮ್ ಮನೆಯಲ್ಲಿ ಬ್ರೋ? ಅವ್ರ ಮನೆ ಪಕ್ಕನೆ. ನಿಮ್ಮಿಬ್ರು ಮನೆಯಲ್ಲಿ ಬ್ರೋ? ಪಕ್ಕ ಪಕ್ಕನೆ. ಪಕ್ಕ ಪಕ್ಕದಲ್ಲಿ ಅಂದ್ರೆ ಎಲ್ಲಿ ಬ್ರೋ? ಬೇರೆಯವ್ರ ಮನೆ ಪಕ್ಕದಲ್ಲಿ. ಅಷ್ಟಕ್ಕೂ ಅವ್ರ ಮನೆ ಎಲ್ಲಿ? ನಮ್ ಮನೆ ಪಕ್ಕನೆ. ಅಪ್ಪ, ಅವ್ರ ಕರೆಕ್ಟ್ ಆಗಿ ಹೇಳ್ದೆ, ನನ್ ತಲೆಗೆ ಕೈ ಹಾಕ್ತಾ. ಇನ್ನ ನಿಮ್ಗೆ ಏನು ಆಗಿಲ್ಲ, ಕರೆಕ್ಟ್ ಆಗಿ ಕೇಳಿ ಬ್ರೋ. ನನಗೇನು ಬೇಡ, ಎಣ್ಣೆ ಬೇಕು ಬ್ರೋ. ನಾವ್ ಎಣ್ಣೆ ಹೊಡಿತಾ ಇದೀವಿ ಅಂತ ಮನೆಯವನವ್ರಿಗೆ ಗೊತ್ತಾದ್ರೆ ಏನಾದ್ರೂ ಪ್ರಾಬ್ಲಮ್? ಪ್ರಾಬ್ಲಮ್? ದೇವ್ರ ಹಣೆಗೆ ಸೋಡಾ ಅಲ್ದೆ ಆಸಿಡ್ ಹಾಕ್ಬಿಟ್ಟಿದ್ರೆ ಸಿಕ್ ಸಿಕ್ಕಿ ತೂತ ಒಳಗಡೆ ಬಿಟ್ಬಿಡ್ತಿದ್ದೆ ಅವನಿಗೆ ಬ್ರೋ. ಅಷ್ಟಕ್ಕೂ ಎಣ್ಣೆ ಹೊಡಿಯೋ ಟೈಮ್ ಅಲ್ಲ, ಓನರ್ ಬಗ್ಗೆ ಏನಕ್ ನೆನ್ಪಿಸ್ತೀಯ ಬ್ರೋ? ಏನ್ ಭಯ, ಇಷ್ಟೊಂದು ಫ್ರಸ್ಟ್ರೇಷನ್ ಅಲ್ಲಿದ್ದೀರಾ? ಫ್ರಸ್ಟ್ರೇಷನ್ ಏನ್ ಬ್ರೋ, ಅವನ್ನ ನೋಡ್ತಾ ಇದ್ರೆ ಕೋಪ ಹಂಗೆ ನೆತ್ತಿಗೆ ಏರ್ಬಿಡುತ್ತೆ ನನಗೆ. ಒಳೆ ಕರಿ ಎಗಣದ ಮುಖ ಇದ್ದಂಗ ಐತೆ ಅವನ ಮುಖ. ಅಷ್ಟಕ್ಕೂ ಅವನೇನಾದ್ರೂ ಕಂಡುಬಿಟ್ರೆ ಬ್ರೋ ಅವನ ಮಮ್ಮಿ. ಮುಗಿತೀನಿ ಕತೆ. ಅಷ್ಟಕ್ಕೂ ನಿನಗೊಂದು ವಿಷಯ ಗೊತ್ತಿಲ್ಲ ಬ್ರೋ. ಏನದು? ಅಂಕಲು ಆಂಟಿ ಆಡ್ಸೋ ಕೀಲ್ ಬೊಂಬೆ ತರ. ಅಯ್ಯಯ್ಯೋ, ಹಂಗೆಲ್ಲ ಮಾತಾಡ್ಬಾರ್ದು. ಅಂಕಲ್ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾರೆ, ಸಿಂಹ ತರ ಇರ್ತಾರೆ. ನನ್ಗೇನಕ್ಕೋ ನೀನ್ ಅವ್ರ ಬಗ್ಗೆ ಹೇಳ್ತಿರೋದೆಲ್ಲ ತಪ್ಪು ಅಂತ ಅನ್ಸ್ತಾ ಇದೆ. ನೀನು ಹೊಸಬ ಅಲ್ವಾ, ಕೆಟ್ಟವ್ರು ಕೂಡ ಒಳ್ಳೆಯವ್ರಾಗೆ ಕಾಣಿಸ್ತಾರೆ. ಅಮ್ಮದಿಯ ಒಬ್ಬ ಬೆವರ್ಸಿ ನನ್ ಮಗ. ದೊಡ್ಡವರು ಬ್ರೋ, ಹಂಗೆಲ್ಲ ಹೇಳ್ಬಾರ್ದು. ದೊಡ್ಡವನಾದ್ರೆ ಆಂಟಿ ಹೇಳಿದಕ್ಕೆಲ್ಲ ಚಿಕ್ಕ ಒಂಥರ ಹ್ಞೂ ಅಂತ ಇರ್ತಾನೆ, ಅವನ್ ದೊಡ್ಡವನ ಬ್ರೋ. ಅಂಕಲ್ ಮೇಲೆ ಯಾಕೆ ಇಷ್ಟೊಂದು ಫ್ರಸ್ಟ್ರೇಷನ್? ಅಂಕಲ್ ಎಲ್ಲ ಕೆಲಸ ನಮ್ಮ ಹುಡ್ಗಂಗೆ ಹೇಳೋದು, ಅದಕ್ಕೆ ಅಷ್ಟು ಕೋಪ. ನೋಡು ಬ್ರೋ, ನಂದೊಂದು ಜೆನ್ಯೂನ್ ಡೌಟ್. ಆ ಕೆಳಗಡೆ ಇರೋ ಅದ್ಭುತವಾದ ಹುಡುಗಿರು ಅವನ್ಗೆ ಹುಟ್ಟವ್ರ ಅಂತ ಡೌಟ್. ಕದ ತೆಗಿಯೋ. ಏಯ್ ತೆಗಿರೋ ಬಾಗ್ಲು. ಏಯ್ ಅಮ್ಮದಿಯ ಬಂದ ನೋಡ. ನನಗೆ ಓಪನ್ ಮಾಡಿ ನೋಡ್ತೀನಿ. ಇದೇ ಬಂದು ಬಂದ. ಏಯ್ ಏನ್ ನಡೀತಾ ಇದೆ ಇಲ್ಲಿ? ಇದು ಮನೇನ ಬಾರ. ಈಗಷ್ಟೇ ನಿಮ್ ಬಗ್ಗೆ ಒಂದ್ ನಾಲ್ಕು ಒಳ್ಳೆ ಮಾತಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಮಸ್ತೆ ಅಂಕಲ್. ಏಯ್ ನನ್ನೂ ನಿಮ್ ಜೊತೆ ಜಾಯಿನ್ ಮಾಡ್ಕೋಬೋದಲ್ವಾ? ಏ ಅಲ್ಲ ಕಣಪ್ಪ, ನೀನ್ ಯಾಕೆ ಕಷ್ಟ ಪಡ್ತೀಯ? ನನ್ ಶಿಷ್ಯ ಇದಾನಲ್ಲ. ಏಯ್ ನೀನ್ ಹುಯ್ಯೋ ತಗೊಂಡೆ. ಏನ್ ಮಾಡ್ತಾ ಇದ್ಯಾ? ಏನಾಯ್ತು? ಗ್ಲಾಸ್ ಅಲ್ಲಿ ಎಣ್ಣೆ ಹುಯ್ಬೇಕಲ್ವಾ? ಆಗ್ತಾ ಇದೀನಲ್ವಾ ವಾಟರ್. ಏನ್ ಮಾಡ್ತಾ ಇದ್ಯೋ? ಅಯ್ಯೋ ಎಣ್ಣೆ ಹಾಕ್ತಾ ಇದೀನಿ. ಎಣ್ಣೆ ಎಲ್ಲಿ ಹೊಯ್ತಿದ್ಯಾ? ನೀರು ಹೊಯ್ತಿದ್ಯಾ? ಅಯ್ಯೋ ಅಂಕಲ್, ಮುಂಚೆ ಹಾಕಿದ ಎಣ್ಣೆ ಇವಾಗ ನೀರ್ ಹಾಕ್ತಾ ಇದ್ದೆ. ನೋಡಿಬೇಕು ಅಂದ್ರೆ ನೀವೇ. ಟೇಕ್ ದಿಸ್. ಅಬ್ಬೋ ಅಂಕಲ್ ಏನ್ ಮಾಡ್ದೆ ನಿನ್ ಲೆವೆಲ್ಗೆ? ನನಗೆ ಎಣ್ಣೆ ಹೊಯ್ತಿಯಾ ಅಂದ್ರೆ ನಿನ್ ಕಣ್ಣಿಗೆ ನಾನು ಎಣ್ಣೆ ಹೊಡಿಯೋನ ಕಾಣ್ತಿದೀನ? ನಿಮ್ಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನಾನು ಕುಡ್ಕಾನ? ಅಂದ್ರೆ ಏನೋ ನಿನ್ ಉದ್ದೇಶ, ನೀನ್ ಎಣ್ಣೆ ಹುಯ್ದ್ರೆ ನಾನ್ ಕುಡಿಯೋ ಅಂತ ಕಾಣ್ತೀನ ಅನ್ಕೊಂಡಿಯನ? ಅನ್ಕೊಂಡಿಯನ ಬ್ರೋ? ಇನ್ನೊಂದ್ ಜೆನ್ಯೂನ್ ಡೌಟ್ ಬ್ರೋ, ಇವನ್ ಬೇಕು ಅಂತ ಹೊಡಿತಾವನ ಅಥವಾ ಕೊಡ್ಬಿಡ? ಏನಾ ಏನಾ ನಿಮ್ಮಿಬ್ರು ಮಧ್ಯೆ ಗುಸುಗುಸು? ಅದೇನಿಲ್ಲ ಅಂಕಲ್, ಮನೆ ಬಾಡಿಗೆ ಇಬ್ರು ಸೇರ್ಸಿ ಕೊಡದ ಅಥವಾ ಒಬ್ರೆ ಕೊಡದ ಅಂತ ಯೋಚನೆ ಮಾಡ್ತಿದ್ದ ಅಷ್ಟೇ. ಮೆಲ್ಲಕ್ ಕರ್ಕೊಂಡು ಹೋಗಲ್ಲ, ಹುಷಾರ್ ಅವನು ಹುಷಾರ್. ನನ್ನನ್ನೇ ಬೈತಿಯನ ಸಾಯಿಸ್ತೀನಿ ಬಿಡಿ. ಲೇ ಏನೋ ಇದು
ಬಾತ್ರೂಮ್ ತುಂಬಾ ಬಿಸಿ ಇದೆ, ಪೊದೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದೀನಿ. ಅಯ್ಯೋ, ನಿನ್ನ ರಾತ್ರಿನು ನೈಂತಿ ಬೆಳಗ್ಗೆನು ನೈಂತಿ, ಕಂಜೂಸ್. ವಾಟರ್ ಕಮ್ಮಿ ಆಯ್ತು ಅಂತ ಫೀಲ್ ಆದ. ಅಬ್ಬಾ, ಫ್ರೀ ಆಯ್ತು. ಏನೋ ಒಂಥರ ಖುಷಿ ಖುಷಿ, ಏನೋ ಒಂಥರ. ಅಬ್ಬಾ, ಪೊದೆಲ್ ಮಾಡ್ಬಿಟ್ಟು ಬಂದ್ರೆ ಏನೋ ಒಂಥರ ಸುಖ. ಏನೋ ಒಂಥರ. ಏನು ಬೆಳಗ್ಗೆ ಬೆಳಗ್ಗೆನೆ ಶುರುನಾ? ಬೆಳಗ್ಗೆ ತಾನೆ ಮಾಡ್ಬೇಕಾಗಿರೋದು. ಅದೇನಿಲ್ಲ ಆಂಟಿ, ಅವನ್ಗೆ ಹೂಗೆಲ್ಲ ನೀರ್ ಹಾಕು ಅಂದ್ರೆ ಪೈಪ್ ಅಲ್ಲಿ ಹಾಕಿದ್ರೆ ಜಾಸ್ತಿ ವೇಸ್ಟ್ ಆಗುತ್ತೆ ಅಂತ ಬಾಟ್ಲ್ ಅಲ್ಲಿ ಹಾಕ್ತಿದ್ದಾನೆ. ಕಂಜೂಸ್ ನನ್ ಮಗ. ಏನಂಟಿ ನೀವ್ ಈ ಕಡೆ ಬಂದ್ರಿ? ಏನಿಲ್ಲ, ನನ್ ದೊಡ್ಡ ಮಗಳಿಗೆ ಡಿಗ್ರಿ ಎಕ್ಸಾಮ್ಸ್ ಇದೆ. ನಿಮ್ಮಲ್ಲಿ ಯಾರಾದ್ರೂ ಓದಿರೋ ರಿರೆ ಟ್ಯೂಷನ್ ಹೇಳ್ತೀರೇನೋ ಅಂತ. ಬ್ರೋ ಡಿಗ್ರಿಯಲ್ಲಿ ಟಾಪರು. ನಿಮಗ್ ಬೇಜಾರೇನು ಇಲ್ಲ ಅಂದ್ರೆ ಸ್ವಲ್ಪ ಟ್ಯೂಷನ್ ಹೇಳ್ತೀರಾ? ಇಲ್ಲಿ ನೋಡು, ನಾಳೆಯಿಂದ ಏನಾದರೂ ಈ ಥರ ಎಲ್ಲ ನೀರು ಹಾಕಿದ್ರೆ ನಿನ್ನ ಬರ್ತೀನಿ. ಥ್ಯಾಂಕ್ ಯು. ಲೇ, ದರಿದ್ರದವನೆ, ಬಾಟ್ಲ್ ಅಲ್ಲೇ ಹಾಕ್ಬೋದಾಗಿತ್ತಲ್ಲ, ಮತ್ತೆ ಇದೆ ತಗೊಂಡೋಗೋಣ ಅಂತ. ಅಯ್ಯೋ ನೀನು. ಹಾಯ್. ಹಲೋ, ಇಲ್ಲೇ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿನ್ನ ಹೆಸರೇನು? ನನ್ನ ಹೆಸರು ರಂಭಾ. ರಂಭಾ, ನಿಮ್ ಹಾಗೇನೆ ನಿಮ್ ಹೆಸರು ಕೂಡ ತುಂಬಾ ಸುಂದರವಾಗಿದೆ. ನಿಜವಾಗ್ಲು ನಾನು ಅಷ್ಟು ಸುಂದರವಾಗಿದ್ದೀನ? ನಿಮ್ಮ ಅಣೆಗ್ಲು. ಅಯ್ಯೋ, ಆಪಲ್ ತರ ಇದ್ದಾಳೆ. ಮೇಲ್ಲೋಕದಲ್ಲಿ ರಂಭೆ ಎಷ್ಟು ಸುಂದರವಾಗಿರ್ತಾಳೆ ಅಂತ ಗೊತ್ತಿಲ್ಲ, ಈ ಭೂಲೋಕಕ್ಕಂತೂ ನೀವೇ ರಂಭಾ. ನನ್ಗಿಂತ ನೀವೇ ಸುಂದರವಾಗಿದ್ದೀರಾ, ಯಾಕೆಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು. ಹೌದು, ನೀವು ಸಿನಿಮಾ ನೋಡ್ತೀರಾ? ಆ, ನೋಡ್ತೀನಿ ಕಣ್ರಿ. ಯಾಕೆ ಹಂಗೆ ಹೇಳಿದ್ರಿ? ಸಿನಿಮಾ ಅಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ ನನ್ನನ್ನ ಇವಾಗ ಸಿನಿಮಾ ಕರ್ಕೊಂಡು ಹೋಗ್ತೀರೇನೋ ಅಂತ. ಸೂಪರ್ ಕಣಸಂಬ, ಖಂಡಿತ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಆಮೇಲೆ ಹೇಳ್ತೀನಿ. ಮಗನೇ, ಈ ಬಿಸ್ಕೆಟ್ ತಗೊಳಪ್ಪ. ಓಕೆ ಅಂಕಲ್. ಆಮೇಲೆ ತಗೊಂತೀನಿ ಅಂಕಲ್. ಸರಿ ಕಣಪ್ಪ, ನಾನು ಆಮೇಲೆ ಬರ್ತೀನಿ. ಕಾಫಿ ತಗೊಳಿಪ್ಪ. ಓಕೆ ಆಂಟಿ. ತಗೊಳಿಯಪ್ಪ. ಓಕೆ ಆಂಟಿ, ಆಮೇಲೆ ತಗೊಂತೀನಿ. ತಗೊಳಪ್ಪ, ತಣ್ಣಗಾ ಹೋಗುತ್ತೆ. ಅಯ್ಯೋ, ಇವಳು ಬಿಸಿ ಹಾಳಾಗೋಗ. ತಗೊಂತೀನಿ ಆಂಟಿ, ಅಲ್ಲೇ ಇಟ್ಬಿಡಿ. ಹೋಗಿ ಪ್ಲೀಸ್. ಈ ಪೇಜಲ್ಲಿ ಟ್ರೈನಲ್ಲಿ ಬಟಾಣಿ ಬಿಸ್ಕೆಟ್ ಮಾರೋರ್ ತರ ಪ್ರತಿಯೊಬ್ಬನು ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನೆ. ನಿನ್ ಪರಿಚಯ ಆಗಿದ್ದು ನನ್ನ ಅದೃಷ್ಟ. ಇಲ್ಲ ಇಲ್ಲ, ಅದನ್ನ ನಾನೇ ನಿಮ್ಗೆ ಹೇಳ್ಬೇಕು. ಅಮ್ಮ ತಪ್ಪು, ಅವನು ನಿನಗ್ ಓದ್ಸೋಕ್ ಬಂದ್ರೆ ನೀನ್ ಅವನ್ಗ್ ಓದಿಸ್ತಿದ್ಯಲ್ಲ ಏನು ಅಂತ. ಡ್ಯಾಡಿ, ಅವ್ರು ಕೇಳೋ ಪ್ರಶ್ನೆಗೆ ನಾನು ಆನ್ಸರ್ ಹೇಳ್ತೀನಿ ಅಂದೇ ಹೊರತು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಲಿಲ್ಲ. ಹಾಗಾ? ಸಾರಿ ಕಣಪ್ಪ, ಸಾರಿ ಕಣಪ್ಪ. ಮಗನೇ, ನನ್ ಮಗಳು ಚೆನ್ನಾಗಿ ಓದ್ತಾಳಾ? ಪರವಾಗಿಲ್ಲ, ಚೆನ್ನಾಗೇ ಓದ್ತಾಳೆ. ಸರಿ, ಮತ್ತೆ ನಾನು ಹೋಗ್ ಬರ್ಲಾ? ಹೋಗಿ, ಮತ್ತೆ ಬರ್ಬೇಡಿ. ಸರಿ ಸರಿ, ಹೋಗ್ ಬರ್ತೀನಮ್ಮ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೋಡಪ್ಪ, ಇನ್ನೇನಾದ್ರೂ ಬೇಕಾ? ನನಗೆ ಸ್ವಲ್ಪ ಏಕಾಂತ ಬೇಕಂಟಿ. ಏನಪ್ಪ ಏಕಾಂತ? ಅದೇನಾದ್ರೂ ಹೊಸ ಬಿಸ್ಕೆಟಾ? ಬಿಸ್ಕೆಟ್ ಅಲ್ಲ ಆಂಟಿ, ನೀವು ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡಬೇಡಿ. ಏನಂದಪ್ಪ? ಅದು ಓದೋದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ಸರಿ ಸರಿ, ಇನ್ನ ಪದೇ ಪದೇ ಬರಲ್ಲ, 10 ನಿಮಿಷಕ್ಕೊಂದ್ಸರಿ ಬರ್ತೀನಿ. ನಾನ್ ಬರ್ತೀನಪ್ಪ. ಏನ್ರಿ, ತುಂಬಾ ನೋವಾಗ್ತಿದ್ಯಾ? ತುಂಬಾ ನೋವುತ್ತಾ ಇದೆ. ಎಲ್ಲಿ ಎಲ್ಲೇಟ್ ಆಗಿದೆ, ಒಂದ್ ಸ್ವಲ್ಪ ಎತ್ತಿ ನೋಡೋಣ. ಅಯ್ಯೋ,
ಅಪ್ಪೋ ಇವನ್ ಪೈಪು ಅದವನೇನಾ? ಹೀಗ ಊದಿದ್ರೆ ಕಮ್ಮಿ ಆಗತ್ತಾರಿ? ಕಮ್ಮಿ ಆಗಿಲ್ವಾ? ಇರಿ, ನನ್ನ ಹತ್ರ ಒಂದು ಆಯಿಂಟ್ಮೆಂಟ್ ಇದೆ, ಅದನ್ನ ಹಚ್ಚಿದ್ರೆ ಹೋಗ್ಬಿಡುತ್ತೆ, ತಗೊಂಬರ್ತೀನಿ. ಇದನ್ನ ಹಚ್ಚಿದ್ರೆ ಚಿಟ್ಕೆ ಹೊಡಿಯೋಷ್ಟರಲ್ಲಿ ನಿಮ್ ನೋವು ಮಾಯ ಆಗ್ಬಿಡುತ್ತೆ. ಬೇಡ ಬೇಡ ಬೇಡ. ಪಿನ್ನ ಇದೆಯಾ? ಇಷ್ಟು ಸಾಕು. ನೀವು ಪೆದ್ದ ಪೆದ್ದಗಿರ್ತೀರಾ ಅಂತ ನಮ್ಮಅಮ್ಮ ಹೇಳಿದ್ರು, ಆದ್ರೆ ಇಷ್ಟೊಂದು ಪೆದ್ದ ಅಂತ ಗೊತ್ತಿಲ್ಲ ರೀ. ಅಯಿಂಟ್ಮೆಂಟ್ ನಿಮ್ಗೆ ಸಾಕಾಗ್ಲಿಲ್ವಾ? ಇರಿ ಇರಿ, ಇನ್ನೊಂದು ಸ್ವಲ್ಪ ಹಚ್ತೀನಿ. ನಿಮ್ ಹೆಸರೇನು ಹೇಳಿ? ಪಪ್ಪು ಕುಮಾರ್. ನೀವು ಪೆದ್ದ, ನಿಮ್ ಹೆಸರುನು ಪಪ್ಪು, ನಿಮ್ ಹತ್ರ ಇರೋದೆಲ್ಲ ಪೊಪ್ಪೇನಾ? ನನ್ನ ಹೆಸರು ಬಿಟ್ಟು ಇನ್ನೆಲ್ಲಾನು ಗಟ್ಟಿಗೆ ಇರುತ್ತೆ. ನನ್ ಗುಂಡಿಗೆ ಗಟ್ಟಿ, ನನ್ ಬಾಡಿ ಗಟ್ಟಿ, ನಾನ್ ಮಾಡೋ ಕೆಲ್ಸ ಕೂಡ ಗಟ್ಟಿಗಿರುತ್ತೆ. ಚಿಕ್ಕೋಳಿರೋವಾಗ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಏನಂತ? ಪೆದ್ ಪೆದ್ದಗಿರೋನು ಹೆಣ್ಮಕ್ಳನ್ನ ಚೆನ್ನಾಗ್ ನೋಡ್ಕೊಂತಾರೆ ಅಂತ, ಅದ್ರಲ್ಲೂ ಪೆದ್ ಪೆದ್ದಗಿರೋನು ನಿನ್ನ ಬಿಟ್ಟೇ ಹೋಗಲ್ಲ ಅಂತ. ನಿಮ್ಮನ್ ನೋಡ್ತಾ ಇದ್ರೆ ಅದೆಲ್ಲ ನಿಮ್ಮಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಇದೆ ಇದೆ. ಥ್ಯಾಂಕ್ ಯು. ಅವ್ನ್ ಮಾಡ್ತಿರೋದು ಸಹಾಯ ಅಲ್ಲ, ಇದನ್ನ ಜೊಲ್ ಸುರ್ಸೋದು ಅಂತಾರೆ. ವಾಟ್ ಬ್ರೋ? ಚಿಲ್ ಬ್ರೋ, ನೋವು ಕಡಿಮೆ ಆಯ್ತಾ? ಇಲ್ಲ ರೀ. ಹೆಂಗ್ ಕಡಿಮೆ ಆಗುತ್ತೆ? ಅಯಿನ್ಮೆಂಟ್ ಸರಿಯಾಗಿ ಹಚ್ಚಿದ್ರೆ ಇಷ್ಟೊದ್ ನೋವು ಕಡಿಮೆ ಆಗಿ ಮನೆಗೆ ಹೋಗ್ತಿದ್ದೆ. ಇವನು ಸಹಾಯ ಮಾಡೋಷ್ಟು ದೊಡ್ಡ ಮನುಷ್ಯ ಅಲ್ಲ, ಚಿಲ್ರೆ ನನ್ ಮಗ ಇವನು. ಒಂದು ಒಳ್ಳೆ ಮನುಷ್ಯನ ಬಗ್ಗೆ ಹಂಗೆಲ್ಲ ಅನ್ಬಾರ್ದು. ಹೀಸ್ ಟ್ರೂ ಪರ್ಸನ್. ವಾಟ್ ಬ್ರೋ, ಆ ಹುಡುಗಿ ಮುಂದೆ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು? ನಾನು ಇಷ್ಟೆಲ್ಲ ಮಾತಾಡಿದ್ದು ಆ ಹುಡುಗಿಗೆ ನಿನ್ ಮೇಲಿರೋ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡೋದಕ್ಕೆ. ಹಂಗಿದ್ರೆ ನಾನು ನಿನ್ನ ಅಪಾರ್ಥ ಮಾಡ್ಕೊಂಡ ಬ್ರೋ. ಸಾರಿ ಬ್ರೋ. ಸಾರಿ ಏನಾ? ಏನ್ ಮ್ಯಾಟ್ರ್? ನನ್ ಮ್ಯಾಟ್ರ್ ನಿನ್ಗೇನಿಕೆ? ಅದೇ ಕಣೋ, ಅಯಿಂಟ್ಮೆಂಟ್ ಏನೋ ಹಚ್ತಾ ಇದೆ, ಗಾಳಿ ಕೆಳಗಡೆಯಿಂದ ಊತಾ ಇದೆ, ಅದಕ್ಕೆ ಕೇಳ್ದೆ. ಕೇಳ್ಬೇಡ, ಇನ್ನೊಂದ್ಸಲ ನಾನು ಕೇಳಿದ್ರು ನಾನು ಹೇಳಲ್ಲ. ಅಯ್ಯೋ, ನಿನ್ಗೈತೆ ಕಣೋ, ನಿನಗ್ ಮುಂದೈತೆ. ಊರ್ವಶಿ, ತಡಿ ನಾನು ಬಂದೆ. ಏ, ದಿನಾಗ್ಲೂ ತಿನ್ನೋದು ಮಲ್ಗೋದು ಬಿಟ್ರೆ ಬೇರೇನಿಲ್ಲ ಕಣ್ರಿ. ಏನಾದ್ರೂ ಒಂದ್ ಮಾಡ್ಬೇಕು. ಒಂದ್ ಕೆಲ್ಸ ಮಾಡ್ರಿ, ನೀವು ಮೂರ್ ಜನನು ನನ್ ಜೊತೆ ಜಾಗಿಂಗ್ ಹೋಗ್ ಬನ್ನಿ. ಅಂದ್ರೆ ತಿಂದಿದ್ದು ಕುಡ್ದಿದ್ದೆಲ್ಲ ಕರ್ಗಿಸ್ಬೇಕಲ್ವಾ? ಮತ್ತೆ ಕುಡ್ಕೊಂಡ್ ಜಾಗಿಂಗ್ ಮಾಡ್ಬೋದಾ? ಯಾವನ ಇವನು. ಹಲೋ, ಏನಾಯ್ತು ಬ್ರೋ? ಬ್ರೋ, ರಂಭಾ ನನ್ನ ಲವ್ ಮಾಡ್ತಿದ್ದಾಳೆ, ಆದ್ರೆ ಪ್ರಪೋಸ್ ಮಾಡ್ತಿಲ್ಲ. ಹುಡುಗಿರ್ ನಮಗ್ ಪ್ರಪೋಸ್ ಮಾಡ್ತಾರೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಬ್ರೋ. ಹೋಗ್ ನೀನೆ ಪ್ರಪೋಸ್ ಮಾಡು, ನೋಡಕ್ಕೂ ಚೆನ್ನಾಗಿದ್ಯಾ? ಹೌದು ಬ್ರೋ, ಬ್ರೋ ಹೇಳಿದ್ ಕರೆಕ್ಟ್. ನಿಂದು ಕೂಡ ಬೇರೆ ಏನೋ ಇದೆ ಅನ್ಸ್ತಾ ಇದೆ. ಬೇರೆ ಏನಿಲ್ಲ, ಲವ್ ಮಾಡ್ತಾ ಇದ್ದೀನಿ. ಊರ್ವಶಿ ನೋಡ್ತಿದ್ರೆ ನನ್ನ ಒಳಗಡೆ ಲವ್ ಉಕ್ಕೊಂಡ್ ಬರುತ್ತೆ. ಅವಳು ಹೂ ಅಂದ್ರೆ ಅವಳನ್ನ ಕರ್ಕೊಂಡು ಊರ್ ಬಿಟ್ಟು ಓಡೋಗ್ಬಿಡೋಣ ಅನ್ಸುತ್ತೆ. ಅವಳು ಏನಾದ್ರು ಹೂ ಅಂದ್ರೆ ನಿಜವಾಗ್ಲು ನೀನ್ ಉಸಿರಾಡ್ತೀಯನಾ? ಮೇಲ್ಗಡೆ ಹೋಗಿ ಪ್ರಾರ್ಥನೆ ಮಾಡ್ಬೇಕಾಯ್ತದ ಆಮೇಲೆ. ನಾನಂದ್ರೆ ನಿನ್ ಹುಡುಗಾಟ ಅಲ್ವಾ? ಇರು, ಊರ್ವಶಿ ಕೈಯಲ್ಲಿ ಒಂದ್ಸಲ ಹೂ ಅನ್ಸ್ಬಿಟ್ಟು ಅವಾಗ ನಿನ್ ಬಾಯಿ ಕಾರ ತುರುಕ್ತೀನಿ. ಬ್ರದರ್, ನಿಮ್ದೇನ್ ಲವ್ ಸ್ಟೋರಿ ಇಲ್ವಾ? ನೀವಿಬ್ರು ಅವ್ರಿಗೆ ಲೈನ್ ಆಗ್ತಾ ಇದ್ದೀರಾ, ಆದ್ರೆ ಅವರಿಬ್ರು ನನಗ್ ಲೈನ್ ಆಗ್ತಾವ. ಮತ್ತೆ ನನಗೆಲ್ಲಿಂದ ಲವ್ ಸ್ಟೋರಿ? ನನ್ ಮಗನೇ, ನಿನ್ ಹೆಸರು ಮೈಕಲ್ ಮದನ್ ಅಲ್ಲ, ಕಾಮರಾಜನೇ ಕರೆಕ್ಟ್. ಹಲೋ, ಹೌದು ನಿಜ. ನಾನೊಂದ್ ವಿಷಯ ಹೇಳ್ದೆ ಅಂದ್ರೆ ನಿಮ್ ಮೂರ್ ಜನದ ಗುಂಡ್ಗೇನು ಒಡ್ದೋಯ್ತದೆ. ಏನ? ಅವ್ರ ಮೂರ್ ಜನನ ಸೇರ್ಕೊಂಡು ನನಗ್ ಲೈನ್ ಹೊಡಿತಾರೆ, ನಾನ್ ಯಾರ ಹತ್ರ ಹೇಳ್ಕೊಳ್ಳಿ? ಸ್ವಲ್ಪ ಸ್ಲೋ ಹೋಗ್ರು ಬ್ರೋ. ಅಮ್ಮ ಬ್ರೋ, ಅಮ್ಮ ಇರಿ ಬ್ರೋ. ಅಮ್ಮ, ಬೆಳಿಗ್ಗೆ ನೀರು ಕುಡಿಬಾರ್ದು, ತುಂಬ ಅರ್ಜೆಂಟ್. ಇಲ್ಲೇ ಹೋಯ್ತು ಬಿಡೋಣ, ಯಾರು ನೋಡ್ತಾ ಇಲ್ಲ. ಅಯ್ಯೋ ಬ್ರೋ, ಇರಿ. ಏ ಹೋಯ್ತವ್ರೆ, ಶಾಂತ.
ಏನಂಕಲ್ ಒಂದೇ ಸಲ ಹಿಂಗ್ ಭಯ ಬೆಳ್ಸ್ಬಿಟ್ರಿ? ಏನ್ರಯ್ಯ, ಯುವಕರು ಅಂದ್ರೆ ಎಷ್ಟು ಧೈರ್ಯವಾಗಿರ್ಬೇಕು. ನಿಮ್ಮ ವಯಸ್ಸಲ್ಲಿ ನಾನು ದೆವ್ವಗಳ ಜೊತೆ ಓಡಾಡ್ತಿದ್ದೆ, ನೀನೇನು ನಡ್ಗೋಗ್ತಿದ್ಯಾ? ನನ್ಗೆ ಒಂಟಿಯಾಗಿರೋದಾದ್ರೆ ಭಯ ಅಂಕಲ್, ದೆವ್ವ ಅಂದ್ರೆ ಇನ್ನೂ ಭಯ. ನಾನು ಇದೀನಲ್ವಾ, ಹೆದರ್ಕೋಬೇಡ. ನಿಮ್ಮನ್ನ ನೋಡ್ತಿದ್ರೆ ನನಗೆ ಇನ್ನೂ ಭಯ ಆಗುತ್ತೆ. ಆದ್ರೂ ನೀವು ಯಾಕೆ ಸರ್ಪ್ರೈಸ್ ಕೊಟ್ರಿ ನನಗೆ ಸಡನ್ ಆಗಿ? ನನಗೆ ಗೊತ್ತಿಲ್ದಂಗೆ ಜಾಗಿಂಗ್ ಬಂದ್ಬಿಡ್ತೀರಾ? ಅಂದ್ರೆ ನೀವೇ ಫಿಟ್ ಆಗಿರ್ಬೇಕಾ, ನಾನು ಇರಬಾರ್ದು ಅಂತನ? ನಡಿಯಯ್ಯ ನೀನು. ಆದ್ರೂ ನೀವು ಗ್ರೇಟ್ ಅಂಕಲ್, ಏಜಲ್ಲೂ ನೀವು ಇಷ್ಟು ಧೈರ್ಯವಾಗಿದ್ದೀರಾ. ನನಗೆ ಯಾರಾದ್ರೂ ಹೆದರ್ಕೋಬೇಕೆ ಹೊರತು ನಾನು ಯಾರಿಗೂ ಹೆದರಲ್ಲ. ಸೂಪರ್ ಅಂಕಲ್. ಏ ಕುಮಾರ್, ಹೆದರ್ಕೋಬೇಡ, ನಾನ್ ಡೀಲ್ ಮಾಡ್ತೀನಿ. ಏ ರಾಜಾ, ನಮ್ಮವನೇ ಬಿಟ್ಬಿಡು, ಬಿಟ್ಬಿಡು ರಾಜಾ. ಸಮಾಧಾನ 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 ಅಂತ ಹೇಳ್ತಲ್ಲ. ಏ ಹುಚ್ಚ ನನ್ ಮಗನೇ, ಅವನ ಬಿಟ್ಬಿಟ್ಟು ನನ್ನ ಹಿಡ್ಕೊಂಡಿಯಲ್ಲೋ. ಏ ಕುಮಾರು, ನನ್ನ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲೋ. ಅದು ನೀವೇನಾದ್ರು ಮಾಡ್ಬೋದು ಅಂಕಲ್, ನೀವೇ ಡೀಲ್ ಮಾಡಿ. ನಿಮ್ಮನ್ ನೋಡಿ ಯಾರಾದ್ರೂ ಭಯ ಬೀಳ್ತಾರೆ ಹೊರತು ನೀವ್ ಯಾರಿಗೂ ಭಯ ಬೀಳಲ್ವಲ್ಲ. ಭಯ ಅಂಕಲ್, ಏನ್ ಮಾಡ್ತಿದ್ಯೋ? ಏ ಕುಮಾರ್, ನಿಮ್ಮ ಅಜ್ಜಿ ನನ್ನ ಸಿಕ್ಕಾಕ್ಸ್ಬಿಟ್ಟು ನೀನ್ ಎಸ್ಕೇಪ್ ಆದ್ಯಲ್ಲೋ. ನನ್ನ ಬೇಡ್ಕೊಡ, ನೀನ್ ಕೈ ಮುಗಿತೀನಿ ಕಣ. ದೊಡ್ಡ ಪುಡಿಂಗ್ ಅಂದ್ರೆ ಹುಚ್ಚು ನೋಡಿ ಹುಚ್ಚೆ ಉಳ್ಕೊಂಡವ್ನೆ. ಎರಡು ದಿನಕ್ಕಾಗೋಷ್ಟು ಬಿಡವ್ನೆ. ಅಯ್ಯಯ್ಯೋ, ಏನಿದು ಹುಚ್ಚ ಉಯಿಸ್ಬಿಟ್ಟ? ಇನ್ನೊಬ್ಬ ದೊಡ್ಡ ಮಾಸ್ಟರ್. ನಡಿ ನಡಿ. ಏನ್ ಬ್ರೋ, ಬುಕ್ ಓದ್ತಾ ಮಂತ್ರಗಳ? ಓ ಭಕ್ತಿ ಗೀತೆನಾ? ಓ ಏನ ಆಂಟಿ ಈ ಕಡೆ ಬಂದ್ರಿ? ಏನ್ ಸಾಂಬಾ, ನನ್ ಮಗಳಿಗೆ ಟ್ಯೂಷನ್ ಹೇಳಕ್ ಬರ್ತಿಲ್ಲ? ಅದೇನಿಲ್ಲ ಆಂಟಿ, ನಮ್ಮನೇಲಿ ಪ್ರಾಬ್ಲಮ್ ಅಂದ್ರೆ ನಿಮ್ ರೂಮಲ್ಲಿ ಹೇಳ್ಬೋದಲ್ಲ ಟ್ಯೂಷನ್. ಓಕೆ ಆಂಟಿ. ಓಕೆ ಸರಿನಪ್ಪ. ಇವಳು ಚಿಕ್ಕ ಮಗು, ಹೆದರ್ಸ್ತೀರಾ ಸ್ವಲ್ಪ ಪ್ರೀತಿಯಿಂದ ಹೇಳು. ಹಾಗೆ ಹೇಳ್ಕೊಡ್ತೀನಿ. ಆಮೇಲೆ ಅವಳಗ್ ಏನೋ ಬುಕ್ಸ್ ಬೇಕಂತೆ, ನೀನೇ ಜೊತೆಲಿದ್ದು ಸ್ವಲ್ಪ ಕರ್ಕೊಂಡು ಹೋಗ್ಬೋದಲ್ಲ? ಕರ್ಕೊಂಡು ಹೋಗ್ತೀನಿ ಆಂಟಿ. ಹೋಗು ಸಾಂಬ ಜೊತೆ ಹೋಗಿ ತಗೋ. ಓಕೆ, ಒಳ್ಳೆ ಚಾನ್ಸ್ ಸಿಕ್ಕಿದೆ. ಆಯ್ತು ನೀವು ಹೋಗಿ. ಆಂಟಿ ನಾನು ಏನಾದ್ರು ಕಲ್ಸ್ಲಾ? ಏ ಮಲ್ಲೇಶ, ಎಲ್ರಿಗೂ ಟೀ ಕೊಡೋ. ನೋಡಿದ್ರೇನೆ ಹೆದರ್ಕೋ ಬಿಡ್ಬೇಕು ಕಣ, ಬಿಡ ಹಂಗಿದ್ಯಾ? ಈ ರೇಂಜ್ಗೆಲ್ಲ ರೇಗಿಸ್ತಾ ಇದ್ದೀಯ. ಗಾಡಿಲಿ ಯಾವ್ದೋ ಹಕ್ಕಿನ ಕರ್ಕೊಂಬರ್ತಾವನೆ, ಹೋಗಿ ನಿಲ್ಲಿಸ್ರು. ಏಯ್ ನಿಲ್ಸೋ. ಹುಡ್ಗಿ ಹೋಕೆ, ಹುಡ್ಗಿ ಪಕ್ಕ ಇರೋ ನೀನು ನಾಟ್ ಓಕೆ, ಅದಕ್ಕೆ ನನಗೋಕೆ. ಏಯ್ ನೀವೆಲ್ಲ ಇವನ್ನ ನೋಡ್ಕೋತಾ ಇರೋ, ಏಯ್ ನೀ ಬಂದ್ರ ನನಗ್ ತೊಂದ್ರೆ ಕೊಟ್ರು ನಾನು ಹೋಗ್ಲಿ ಅಂತ ಬಿಟ್ಬಿಡ್ತೀನಿ, ಅದೇ ಹೆಂಗಸ್ರಿಗೆ ತೊಂದ್ರೆ ಕೊಟ್ರೆ ಅಡ್ಡ ಕತ್ತರಿಸ್ಬಿಡ್ತೀನಿ. ದೊಡ್ಡ ದಾದಾ ಏನೋ ನೀನು. ದಾದಾ ಅಂದ್ರೆ ನಿನಗೆ ಅರ್ಥ ಗೊತ್ತಾ? ಅರ್ಥ ಗೊತ್ತಾ ನಿಮ್ಗೆ? ಬೆಂಗಾಲಲ್ಲಿ ಅಣ್ಣ ಅಂತ, ಇನ್ನೊಂದು ರೌಡಿ ಅಂತ. ನನ್ನ ಅಣ್ಣ ಅನ್ಕೊಂಡಿರೋರೆಲ್ಲ ಈ ಹುಡುಗಿನ ಬಿಟ್ಟು ಹೋಗ್ಬಿಡಿ, ನನ್ನ ರೌಡಿ ಅನ್ಕೊಂಡಿರೋರೆಲ್ಲ ರಾವಣನ್ ವಧೆ ನೋಡ್ತೀರಾ? ಸ್ವಾಮಿ, ಚಿಕ್ಕ ಮಗು ಅಂತ ನೋಡಿದೆ, ದಿನಾ ರೇಗಿಸ್ತಾರೆ ಸ್ವಾಮಿ ಇವರು. ಏಯ್, ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಹೋಗ್ತಿದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೊಂಡ್ರ ನೀವು? ಟೈಮು ಜಾಗ ಅದು ಇದು ಯಾವ್ದು ನೋಡಿದೆ ಎಲ್ಲಾರನು ಸಾಯಿಸ್ಬಿಡ್ತೀನಿ. ಏಯ್ ಹೋಗ್ರೋ. ಏನ ಕತೆ?
ಧೈರ್ಯ ಅನ್ನೋದು ಮಾತಲ್ಲ ಕಣು, ಚುಚ್ಚೋ ರಪ್ಸದಲ್ಲಿರುತ್ತೋ ದಡ್ಡ. ಥ್ಯಾಂಕ್ಸ್ ಕಣಮ್ಮಗ. ಇನ್ನೊಂದ್ಸತಿ ಹುಡುಗಿರ್ ತಂಟೆಗೆ ಹೋದ್ರೆ ಸಾಯಿಸ್ಬಿಡ್ತೀನೋ ನಿನ್ನಜ್ಜಿ. ರೌಡಿ ಜೊತೆ ಗುದ್ದಾಡಿದ್ ಮಾತ್ರ ಅಲ್ಲ, ನನ್ನನ್ನ ಮುದ್ದು ಕೂಡ ಮಾಡ್ದೆ ನೀನು. How is it my preparation? Thank you. Thank you, I love you. Happy birthday, uncle. Happy birthday, uncle. Happy birthday, uncle. Thank you. Small gift from my side. Small flower, thank you. Uncle, ಇನ್ನು ಯಾರು ಬಂದಿಲ್ಲ? ಈ ವಯಸ್ಸಲ್ಲಿ ಬರ್ತ್ಡೇ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ನೀವೇ ನೂರು ಸಮಾನ ಬೇರೆಯವ್ರಿ ನೋಡು ಬ್ರೋ. ಆಂಟಿ ನನ್ನೇ ನೋಡ್ಕೊಂಡ್ ಮಾತಾಡ್ತಾವ್ರೆ, ಸುಮ್ನೆ ಇರಲ್ಲ. ಏನಪ್ಪ ಅದು ಸೀಕ್ರೆಟ್ಸ್? ಅದು ಅವರು ಯುವಕರು, ಅವ್ರೇನೋ ಸೀಕ್ರೆಟ್ ಮಾತಾಡ್ಕೋತಾರೆ, ಅದೆಲ್ಲ ಕೇಳ್ಬೇಕಾ? ಅಲ್ಲಿ ನೋಡು ಆ ಕೇಕ್ ಸ್ವಲ್ಪ ನೋಡ್ಕೊ, ಹೋಗು ನೋಡ್ಕೊ ಹೋಗು. ಹೇಳ್ತೀನಿ, ಇವಳು ಎಲ್ಲಾದ್ರಲ್ಲೂ ತಲೆ ತೋರಿಸ್ತಾಳೆ. ನೋಡ್ರಪ್ಪ ನೀವ್ ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ನಿನ್ನೆ ನಡೆದಿದ್ದು ವಿಷಯ ಮಾತ್ರ ಅವಳಿಗೆ ಹೇಳ್ಬೇಡಿ. ನಿಮಗ್ ಕೈ ಮುಗಿತೀನಿ. ಆಂಟಿ ದೃಷ್ಟಿನಲ್ಲಿ ನಾನು ತುಂಬಾ ಧೈರ್ಯವಂತ ಅನ್ಕೋತಿದ್ದಾಳೆ. ಅದೇ ನಕಲ್, ನಾನ್ ತಾನೇ ಭಯಪಟ್ಟಿದ್ದು. ನೀನ್ ಹಾಗೆ ಅದನ್ನ ಮೇಂಟೈನ್ ಮಾಡು. ಬಂದ್ರಪ್ಪ ಮೊದ್ಲು ಪಾರ್ಟಿ ಸ್ಟಾರ್ಟ್ ಮಾಡೋಣ, ಬಂದ್ರಪ್ಪ. ಕಮಾನ್ ಕಮಾನ್ ನಡೀರಿ. ಎಲ್ಲಾ ಮದ್ಯ, ನಿನಗೆ ಬರ್ತಡೇ ಬೇಕಾ? ನಿನಗ್ ಸರಿಯಾಗಿ ಮಾಡ್ತೀನಿ ತಾಳ. ಈ ಸ್ಪ್ರೇ ನಿನ್ ತಲೆಗೆ ಹೊಡೆದ್ರೆ ಬರ್ತಡೇ ಅಲ್ಲ ಡೆತ್ ಡೇ ಆಗುತ್ತೆ. ಬರ್ತಡೇ ಸಾಂಗ್ ಮುಗಿಲಿ. ಈ ಮುದ್ಯಂಗ್ ಬರ್ತಡೇನೆ ಜಾಸ್ತಿ, ಅದ್ರಲ್ಲಿ ಸಾಂಗ್ ಬೇರೆ. ಮೊದ್ಲು ಬರ್ತ್ಡೇ ಆಗ್ಲೋ. ಮುದ್ದಿಯನ್ ಕಲರ್ ಏನ್ ಚೇಂಜ್ ಆಗಿ? ಅಯ್ಯಪ್ಪ ನನಗೆ ದಿನ ದಿನ ಭಯ ಹೆಚ್ಚಾಗ್ತಾ ಇದೆ. ನಿಮ್ಗೆ ಭಯನಾ? ನೀವು ಹುಲಿ ತರ ಅಲ್ವೇನ್ರಿ? ಇಲ್ಲಿ ಸುಡ್ತಾ ಇದ್ರೆ ನನ್ಗೆ ಹುಲಿ ಅಂತಿದ್ಯಲ್ಲ ನೀನು. ಅಂಕಲ್ ಅಂಕಲ್ ರಿಲ್ಯಾಕ್ಸ್ ಆಗಿರಿ, ಬೆಳಗ್ಗೆ ಹೋಗೋಣ. ಹಾಗ ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಬ್ರೋ, ಆಂಟಿ ಅಂದ್ರೆ ಇಷ್ಟ ಅಂದ್ರಿ, ಮತ್ತೆ ಅಂಕಲ್ ಯಾಕೆ ಕಾಪಾಡಿದ್ರಿ? ಅಂಕಲ್ ಟಿಕೆಟ್ ತಗೊಂಡ್ಬಿಟ್ಟಿದ್ರೆ ನಿಮ್ ಲೈನ್ ಕ್ಲಿಯರ್ ಆಗಿರೋದಲ್ವಾ? ಬೇರೆಯವ್ರ ಮನೆ ದೀಪನ ನಾವು ಹಾರಿಸ್ಬಿಟ್ಟು ನಾವು ದೀಪ ಆಗ್ಬಾರ್ದು ಬ್ರೋ. ನನ್ಗೆ ಅರ್ಥ ಆಗಿಲ್ಲ ಬ್ರೋ, ನಿನ್ ಡಬ್ಬಾ ಫಿಲಾಸಫಿ. ಇವಾಗ ಅಂಕಲ್ ಇದ್ರೆ ಆಂಟಿ ಈ ಕಡೆ ಬರ್ತಾನೆ ಇರ್ತಾರೆ, ಆಂಟಿ ಈ ಕಡೆ ಬಂದ್ರೆ ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು. ಅದೇ ಅಂಕಲ್ ಹೋಗ್ಬಿಟ್ರೆ ಆ ಆಂಟಿ ಒಂಟಿ ಆಗ್ಬಿಡ್ತಾರೆ. ಅವ್ರ ಜೀವನದಲ್ಲಿ ಬೆಳಗ್ಬೇಕು ಅಂದ್ರೆ
ದೀಪ ನಾವೇ ಎಂಟರ್ಸ್ಬೇಕು, ಅದರಿಂದ ನಮ್ಗೇನ್ ಯೂಸ್ ಹೇಳು. ಆಗ ಆಂಟಿ ಬೇಕು ಬೇಡ ಎಲ್ಲ ನಾವೇ ನೋಡ್ಬೇಕು. ಅರ್ಥ ಆಯ್ತಾ? ನಿನ್ ಸಾಮಾನ್ಯದವನ್ನೆಲ್ಲ ಬ್ರದರ್. ಇದೇನಾ? ಅಮ್ಮ ಊರ್ವಶಿ, ಏನ್ ಮಾಡ್ತಾ ಇದ್ಯಾ? ಅವನ್ ಬೆರಳು ಕಟ್ಟಾಯ್ತಪ್ಪ. ಕೈ ಕಟ್ಟಾದ್ರೆ ಫಸ್ಟ್ ಏಡ್ ಮಾಡ್ಬೇಕೆ ಹೊರತು ಈ ಕರಿ ಕಾಡಂದಿ ಕೈನ ಬಾಯಲ್ಲಿ ಇಟ್ಕೋತೀಯ? ಕರಿ ಕಾಡಂದಿನ? ಇವನ್ ಕೈನ ಬಾಯಲ್ಲಿ ಇಟ್ಕೊಂಡ್ರೆ ರಕ್ತ ಮಾತ್ರ ಅಲ್ಲ, ಬೆವ್ರ ವಾಸನೆ ಜೊತೆಗೆ ಮಸಿ ಕೂಡ ಒಳಗೋಗುತ್ತೆ ಗೊತ್ತಾ? ನಡಿ ಮನೆಗೆ. ನೀನೇನ್ ಪುಷ್ಪಕಂದನ ಇಲ್ಲ ಮಲ್ಲಿಗೆ ಮುಗ್ಗ? ಏನ್ ಚಂದ್ರನ ತರ ಬೆಳ್ಳ ಕುಳಿತಾ ಇದೀಯ ನೀನು? ಕರಿ ಇಜ್ಜಿಲ್ಗೆ ಪೈಸಮ ಹಾಕ್ದಂಗ ಇದೆಯಾ ನನ್ ಮಗನ ನೀನು? ಏಯ್, ನನ್ನಂತ ಕರಿ ನನ್ ನೋಡಿದ್ರೆ ನಿನ್ನಂತ ಕರಿನ್ಗೆ ಹೊಟ್ಟೆ ಉರಿ ಕಣೋ. ಸ್ಟಾರ್ಟ್ ಆಗೋಯ್ತು, ನಡಿ ಹೋಗೋಣ. ನಿನ್ನೆ ನೀನು ಆ ಪಪ್ಪು ಕೈನ ಬಾಯಲ್ಲಿಟ್ಕೊಂಡಿದ್ದಂತೆ? ಹೌದು, ಇದೆಲ್ಲ ಇವಳಿಗೆ ಹೇಗೆ ಗೊತ್ತಾಯ್ತು? ಹೌದು, ತುಂಬಾ ಚೆನ್ನಾಗಿದೆ ಅನಿಸ್ತು ಗೊತ್ತಾ? ಏನು ಆ ಕರಿ ಮೋತಿ, ಆ ಕರಿ ಕೈ ತುಂಬಾ ಟೇಸ್ಟ್ ಅನ್ಸುತ್ತಾ? ನಾನ್ ಬೆರಳು ಬಗ್ಗೆ ಮಾತಾಡ್ತಾ ಇಲ್ಲ, ಫೀಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಆ ಕರಿಯನ್ನೇನಾದ್ರೂ ಲವ್ ಮಾಡ್ತಿದ್ಯಾ ಏನು? ಅಕ್ಕ, ನನ್ ಲವ್ಗೆ ನೀನೇ ಹೆಲ್ಪ್ ಮಾಡ್ಬೇಕು. ಏನೆ, ಹೋಗಿ ಹೋಗಿ ಪ್ರಪಂಚದಲ್ಲಿ ಅವನೇ ಸಿಕ್ಕದ್ನ ನಿನ್ಗೆ? ಅವನೋ ಅವನ್ ಮೂತಿನೋ, ಹೋಗಿ ಹೋಗಿ ಆ ಪೆದ್ದಸ್ನ ಲವ್ ಮಾಡ್ತಿದ್ಯಲ್ಲ. ನನ್ ಮುಂದೆನೆ ನನ್ ಲವರ್ ಬಗ್ಗೆ ಇನ್ಸಲ್ಟ್ ಮಾಡ್ಬೇಡ. ಆದ್ರೂ ಮನುಷ್ಯನ್ಗಿರೋ ಅವನ್ ಕಲರು ಪರ್ಸನಾಲಿಟಿ ಅಲ್ಲ, ಮನ್ಸಲ್ಲಿರೋ ಒಳ್ಳೆತನ ನೋಡು. ಇವ್ಳು ತುಂಬಾ ಮುಂದುವರೆದ್ ಬಿಟ್ಟಿದ್ದಾಳೆ, ಇವಳು ಎಷ್ಟು ಹೇಳಿದ್ರು ಅಷ್ಟೇ. ಸರಿ ಸರಿ, ಈ ವಿಷಯ ಅಮ್ಮನ್ಗೆ ಹೇಳಿದ್ಯಾ? ಅಮ್ಮ, ಅಮ್ಮನ್ ಗೊತ್ತಾದ್ರೆ ಒಡ್ದಾಕ್ಬಿಡ್ತಾಳೆ, ಅದಕ್ಕೆ ನಿನಗ್ ಹೇಳ್ತಾ ಇದೀನಿ. ಸಾಂಬಾ, ನಿನ್ನ ಬರೋಕ್ ಹೇಳಿ ಬೇರೆ ಮ್ಯಾಟ್ರಲ್ಲಿ ಬ್ಯುಸಿ ಆಗಿದ್ದೆ. ಇಟ್ಸ್ ಓಕೆ, ಇನ್ ಸ್ವಲ್ಪ ಹೊತ್ತಲ್ಲೇ ನಾನೇ ನಿಮ್ ಹತ್ರ ಬರ್ತೀನಿ, ಅಲ್ಲೇ ಮಾತಾಡೋಣ. ಆದ್ರೆ ಇಲ್ಲಿ ಪರ್ಸನಲ್ ಆಗಿ ಮಾತಾಡೋಕೆ ಆಗಲ್ಲ, ಅದಕ್ಕೆ ಅಲ್ಲಿಗೆ ಬರ್ತೀನಿ. ಓಕೆನಾ? ಏಯ್, ನಮ್ ವಿಷಯ ಅವಳಿಗೆ ಗೊತ್ತಾಯ್ತು ಅಂತ ಭಯ ಪಡ್ತಿದ್ಯಾ? ಅವಳಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ನನ್ಗೆ ಯಾವಾಗ್ಲಿ ನಿನ್ ಲವ್ ಮ್ಯಾಟರ್ ಹೇಳ್ದೆ? ಹೀಗ ಹೇಗೋ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳ್ದೆ. ಇಲ್ಲ ಅಂದ್ರೆ ಅವನು ಟೆನ್ಷನ್ ಮಾಡ್ಕೋತಾನೆ. ಇವಾಗ ನಿನ್ ಲವ್ಗೆ ನಾನ್ ಹೆಲ್ಪ್ ಮಾಡ್ದೆ ಹೋದ್ರೆ
ನಿನಗೆ ಹೆಲ್ಪ್ ಬೇಕು ಅಂದ್ರೆ ನನ್ಗೆ ಹೆಲ್ಪ್ ಮಾಡ್ಬೇಕಲ್ವಾ? ಅಕ್ಕ ಏನೋ ಅನ್ಕೊಂಡೆ, ಅದೇ ನೀನ್ ತುಂಬಾ ಡೇಂಜರ್ ಕಣೆ. ಬ್ರದರ್, ದುಡ್ಡೇ ಇಲ್ಲ ಅಂದೆ ಈಗ ಎಣ್ಣೆ ಪಾರ್ಟಿ ಸೆಟ್ ಮಾಡಿದ್ಯಾ? ಮದುವೆ ನಂಗೆ 3 ಲಕ್ಷ ನಾಮ. 3 ಲಕ್ಷನಾ? ಅಲ್ಲ ನಿನ್ ಹೆಂಗ್ ನಮ್ದ? ಆಕ್ಚುಲಿ ಏನಾಯ್ತು ಅಂದ್ರೆ ಬ್ರೋ, ಏನೋ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತ್ಯಾ? ಸರಿ ಬರ್ಲಾ. ಅಯ್ಯೋ, ಫ್ರೀಯಾಗಿ 90 ಲಕ್ಷ ಬಂದ್ರೆ ಇನ್ನೊಂದ್ ಲಕ್ಷಕ್ಕೋಸ್ಕರ ಯೋಚನೆ ಮಾಡ್ತೀಯನ? ಆಸೆಗೂ ಮಿತಿ ಇರ್ಬೇಕು. ಥ್ಯಾಂಕ್ಸ್ ಏನ್ ಹೇಳ್ಬೇಡ, ನನ್ಗೊಂದ್ 1 ಲಕ್ಷ ಕಳ್ಸು, ಪಾರ್ಟಿ ಮಾಡ್ಬೇಕು. ಹಂಗೆ ನಿನ್ ತಂಗಿನ ಕೇಳ್ದೆ ಅಂತ ಹೇಳು. ಏನ್ ಆರ್ಪಿ, ಫ್ರೀಯಾಗಿ ದುಡ್ಡು ಅಂತಿದ್ಯಾ? 9 ಲಕ್ಷ 10 ಲಕ್ಷ ಅಂತ ಹೇಳ್ತಿದ್ಯಾ? ಏನ್ ಕತೆ? ಏನಿಲ್ಲ ಅಂಕಲ್. ಹೇಳು. ಏನಿಲ್ಲ ಅಂಕಲ್. ಹೇಳಪ್ಪ. ಅಯ್ಯೋ, ಏನು ಇಲ್ಲ ಅಂತಿದ್ದೀನಿ ತಾನೆ. ಏನೋ ಇದೆ ಹೇಳ್ಬೋದಲ್ವಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಮ್ಗೆ ಹೇಳಿದ್ರು ಅರ್ಥ ಆಗಲ್ಲ. ಹೇಳಿದ್ರೆ ತಾನೇ ಅರ್ಥ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಈ ವಯಸ್ಸಲ್ಲಿ ತಿಳ್ಕೊಂಡು ಏನ್ ಮಾಡ್ತೀರಾ ಅಂಕಲ್? ಏನು ತಿಳ್ಕೊಂಡ್ರೆ ನಷ್ಟನಾ? ಹೇಳಪ್ಪ. ಸರಿ ಬಿಡಿ. ಇವಾಗ ಬ್ರೋಕರ್ ಬ್ಯಾಂಕ್ ಅಂತೇಳಿ ಒಂದ್ ಬ್ಯಾಂಕ್ ಓಪನ್ ಆಗಿದೆ. ಈಗ ಅದಿನ್ನ ಯಾರಿಗೂ ಗೊತ್ತಿಲ್ಲ. ಅವ್ರ ಪಬ್ಲಿಸಿಟಿಗೋಸ್ಕರ, ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಲಕ್ಕಿ ಡ್ರಾಲಿ ಫ್ರೀ ಆಗಿ 1 ಲಕ್ಷದಿಂದ 10 ಲಕ್ಷದವರೆಗೂ ಫ್ರೀಯಾಗಿ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ನೀನ್ ಟ್ರೈ ಮಾಡ್ತಿದ್ಯಾ? ನಾನು ಟ್ರೈ ಮಾಡ್ದೆ, ಆದ್ರೆ ದೊಡ್ಡದಾಗ ವರ್ಕೌಟ್ ಆಗ್ಲಿಲ್ಲ. ಆದ್ರೆ ನಮ್ಮ ಹುಡುಗನ್ಗೆ 90 ಲಕ್ಷ ವರ್ಕೌಟ್ ಆಯ್ತು. ಹೌದಾ? ಮತ್ತೆ ನನಗೆ ಟ್ರೈ ಮಾಡ್ಬೋದಲ್ವಾ? ಮಾಡ್ಬೋದು. ಆದ್ರೆ ನಿಮ್ಗೇನಕ್ಕೆ ಅಂಕಲ್? ನನಗೆ ಫ್ರೀಯಾಗಿ 10 ಲಕ್ಷ ಬಂದ್ರೆ ನಿನಗೆ 2,000 ರೂಪಾಯಿ ಕೊಡ್ತೀನಿ. ನಿಮ್ಗೆ 10 ಲಕ್ಷ ಬಂದ್ರೆ ನನಗೆ 2,000 ಕೊಡ್ತೀರಾ? ಸರಿ ಅಂಕಲ್, ಟ್ರೈ ಮಾಡ್ತೀನಿ. ಬರೀ 2,000 ಅಲ್ದೆ ನಿಮ್ಗೇನಾದ್ರೂ ಬಂದ್ರೆ ನನ್ಗೆ 10% ಕೊಡ್ಬೇಕು. ಅಯ್ಯೋ, 10% 5% ತಗೋ. ಮೋದಿ, ನನ್ನ ಮಗನೇ, ನಿನ್ನ ಆಸ್ತಿ ಏನಾದರೂ ಬರ್ಕೊಡ್ತಿದ್ಯಾ? ಫ್ರೀಗ್ ಬಂದಿರೋದ್ರಲ್ಲೂ ಮಾಡ್ತೀನಿ, ನಿನಂಗೆ ಮಾಡ್ತೀನಿ. ಅಂಕಲ್, ನಿಮ್ಗೆ ಬ್ಯಾಂಕಲ್ಲಿ ಏನಾದರೂ ಅಕೌಂಟ್ ಇದೆಯಾ? ಇದೆ. ಮತ್ತೆ ಹೇಳೋದಲ್ವಾ? ನಿಮ್ಗೆ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹೇಳು. ಈಗ ಇವಾಗ ಅವ್ರು ನಿಮಗೆ ಫೋನ್ ಮಾಡ್ತಾರೆ, ಡಿಟೇಲ್ ಆಗಿ ಎಲ್ಲ ಕೇಳ್ತಾರೆ, ಕ್ಲಿಯರ್ ಆಗಿ ಎಲ್ಲ ಹೇಳ್ಬೇಕು. ನಿಮ್ಗೊಂದು OTP ನಂಬರ್ ಬರುತ್ತೆ, ಅದನ್ನ ಅವ್ರಿಗೆ ಹೇಳ್ಬೇಕು. ಅದಾದ್ಮೇಲೆ ನಿಮ್ಮ ಅಕೌಂಟ್ ಇಂದ ಸ್ವಲ್ಪ ಹಣ ಕಟ್ ಆಗುತ್ತೆ, ಎಷ್ಟ್ ಕಟ್ ಆಯ್ತು ಅಂತ ನಿಮಗೆ ಮೆಸೇಜ್ ಬರುತ್ತೆ. ಓ, ಇಷ್ಟೇನಾ? ನಾನು ನಿಮಗಿಂತ ಫಾಸ್ಟ್ ಅಂತ ನಿರೂಪಿಸ್ತೀನಿ. ಅದು ಹಂಗಾಯ್ತು. ಅದೆಲ್ಲ ಸರಿ, ಮುದುಕನ ಹತ್ರ 3 ಲಕ್ಷ ನೀನ್ ಹೆಂಗ್ ಹೊಡೆದ್ಬಿಟ್ಟೆ ಬ್ರೋ? ಹೆಂಗ್ ಕೊಟ್ಟೆ ಅಂದ್ರೆ, ಇವಾಗ ಆ ಮುದಿಯನ್ ನಂಬರ್ ನಮ್ಮ ಹುಡುಗ ಕೊಟ್ಟ, ನಮ್ಮ ಹುಡುಗ ಅವನಿಗೆ ಫೋನ್ ಮಾಡದ್ ಮಾಡ್ದ, ಈ ಡೀಟೇಲ್ಸ್ ಎಲ್ಲ ಅಲ್ಲಿಗೆ ಹೋಯ್ತ, ಈ ಅಕೌಂಟ್ ಇಂದ ದುಡ್ಡು ಅಲ್ಲಿಗೆ ಹೋಯ್ತು, ಅಲ್ಲಿಂದ ನನಗ್ ಬಂತು. ಅಂದ್ರೆ ಅಂಕ ದುಡ್ಡು ಹೋದಂಗೇನ? ಮತ್ತೆ ಹೋಗದ, ಫ್ರೀಯಾಗಿ 10 ಲಕ್ಷ ಬಂದ್ರೆ 2,000 ಕೊಡ್ತೀನಿ ಅಂತಾನೆ. ಅವನ ಅದೃಷ್ಟವಂತ, ಅವನ ಅಕೌಂಟ್ ಅಲ್ಲಿ ಬರೀ 3 ಲಕ್ಷ ಇದ್ದಿದ್ದಕ್ಕೆ ಹೋಯ್ತು, ಇಲ್ಲ ಅಂದ್ರೆ ಪೂರ್ತಿ ಹೋಗಿರೋದು. ನೀನು ಹೇಳ್ದಂಗೆ 10 ಲಕ್ಷ ಬರ್ಲಿಲ್ಲ ಕಣಪ್ಪ. ಹೌದಾ? 3 ಲಕ್ಷ ಬಂತು ಅಂತ ಮೆಸೇಜ್ ಬಂತು. ATM ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ 0 ಅಂತ ಬಂತು. ಒಂದ್ಸರಿ ಮೆಸೇಜ್ ನೋಡು. ಎಲ್ಲ ಇಲ್ಲಿ ಕೊಡಿ, ನನಗ್ ಓದಕ್ ಬರಲ್ಲ ಬ್ರೋ. ನೀನಾದ್ರೂ ನೋಡಪ್ಪ. ಅಂಕಲ್, ನಿನಗ್ ದುಡ್ಡು ಬರೋ ವಿಷಯ ಹಂಗಿರ್ಲಿ, ನಿನ್ ಹತ್ರ ಇರೋ ದುಡ್ಡು ನೋಡ್ಬಿಟ್ರು. ಲೇ ದಗುಲ್ ಬಾಜಿ, ಹಾವನಾದ್ರೂ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೋಬಹುದು, ನಿನ್ನಂತವ್ರನ್ನ ಹತ್ರ ಸೇರಿಸ್ಬಾರ್ದು. ಮಾಡಿ ರೊಮ್ಯಾನ್ಸ್ ಚೆನ್ನಾಗಿ ಮಾಡಿ. ನಮ್ಮ ಅಮ್ಮನ್ಗೆ ಹೇಳ್ತೀನಿ. ನಿಮ್ ಅಮ್ಮಂಗ್ ಹೇಳ್ತೀಯಾ? ನಾನು ನಿಮ್ ಅಮ್ಮಂಗ್ ಹೇಳ್ತೀನಿ. ಇಲ್ಲಿ ಟ್ಯೂಷನ್ ಅಲ್ಲ, ಮಸಾಜ್ ಕೋಚಿಂಗ್ ನಡೀತಾ ಇದೆ ಅಂತ. ಸಾಂಬಾ, ಇವ್ರು ನಮ್ಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಸಾಯಂಕಾಲ 6:30 ಔಟ್ ಹೌಸ್ ಬಂದ್ಬಿಡು, ಅಲ್ಲಿ ಆರಾಮಾಗಿ ಮಾತಾಡ್ಕೊಳ್ಳೋಣ. ಓಕೆ. ಹೋಗು 6:30. ನೀವೆಷ್ಟೇ ಡಿಸ್ಟರ್ಬ್ ಮಾಡಿದ್ರು ಆ ಹುಡುಗಿ ನನಗೇನೆ. ಶೋ, ಬರ್ತೀನಿ. ಮುಂಚೆನೆ ಬರ್ತಿದ್ರೆ ಯಾರೇನ್ ಮಾಡೋಕ್ಕಾಗುತ್ತೆ? ಚಿಚಿ, ಇದೆಲ್ಲ ನಮ್ಗಲ್ಲಪ್ಪ. ಆಹಾ 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 ಆಹಾ
ರಂಭಾ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ರಂಭಾ ರಂಭಾ ನನ್ನ ಬರ ಕೇಳಿ ಒಳಗಡೆ ಬಚ್ಚಿಟ್ಕೊಂಡಿದ್ಯಾ ನನ್ನ ಹತ್ರನೇ ಆಟ ಆಡ್ತಿದ್ಯಾ ಬರ್ತಾ ಇದ್ದೀನಿ ರಂಭಾ ಟಡ ಟಾ 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 ರಂಭಾ ಎಲ್ಲಿ ಬಂದೆ ನಾನು ಇದೇನು ಔಟ್ ಹೌಸ ಇಲ್ಲ ಸ್ಮಶಾನನ ಎಲ್ಲೋದ್ಲು ರಂಭಾ ಕಾಣಿಸ್ತಾನೆ ಇಲ್ವಲ್ಲ ರಂಭಾ ನೀನ್ ಎಲ್ಲಿದ್ಯಾ ರಂಭಾ ರಂಭಾ ಪ್ಲೀಸ್ ರಂಭಾ ಆಟ ಆಡಿಸ್ತಿದ್ಯಾ ತಾನೆ ರಂಭಾ ರಂಭಾ ಕರೆಕ್ಟಾಗಿ ಹೇಳಿದ್ಲ ಇಲ್ಲ ನಾನು ಏನಾದರೂ ತಪ್ಪ ಕೇಳಿಸ್ಕೊಂಡ ರಂಭಾ 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 ಸತ್ತು ಎರಡು ವರ್ಷ ಆಯ್ತಾ ಇವರೆಲ್ಲ ದೆವ್ವಗಳ ನಿಜವಾದ ಕತೆ ಈಗ ಶುರುವಾಯ್ತು ಜಸ್ಟ್ ರಿಲ್ಯಾಕ್ಸ್ ಊರ್ವಶಿ ಊರ್ವಶಿ ಟೇಕ್ ಇಟ್ ಈಸಿ ಎಲ್ಲಿಗೋ ಊರ್ವಶಿ ಕರಂದು ಬ್ರೋ ಊರ್ವಶಿ ಕರದ್ಲ ಅವ್ರಿಗೂ ನಮಗೂ ಸೆಟ್ ಆಗಲ್ವೋ ಊರ್ವಶಿನ್ ಮರ್ತೋಗೋ ಊರ್ಗೆ ಹೋಗ್ಬಿಡೋಣ ನಾವು ಓಹೋ ನಿನ್ ಲವ್ಗೆ ನಾನು ಅಡ್ಡ ಬರ್ತೀನಿ ಅಂತ ಹೇಳಿ ನೀನ್ ಸೆಲ್ಫಿಶ್ ಬ್ರೋ ಸೆಲ್ಫಿಶ್ ನನ್ನ ಲವ್ನ ಸಹಿಸ್ಕೊತಾ ನೀನು ಅದು ಹಂಗಲ್ಲ ಬೇರೆ ಪ್ರಾಬ್ಲಮ್ ಇದೆ ಅರ್ಥ ಮಾಡ್ಕೋ ನನ್ಗೆ ಅರ್ಥ ಆಗೋಯ್ತು ಬ್ರೋ ನನ್ನಂತವನ್ಗೆ ಅಷ್ಟು ಅಂದವಾಗಿರೋ ಹುಡುಗಿ ಸಿಕ್ಕಿದ್ದಾಳೆ ಅಂತೇಳಿ ನಿಂಗೆ ಜಲಸಿ ಬ್ರೋ ಜಲಸಿ ಹೆಂಗೋ ಹೇಳೋದು ಬ್ರೋ ಒಂದ್ ಹೇಳ್ತೀನಿ ಕೇಳಿಸ್ಕೊ ಬ್ರೋ ಯಾವತ್ತಿದ್ರು ಅಂದವಾಗಿರೋ ಹುಡುಗಿರು ನನ್ನಂತವನ್ಗೆ ನನ್ನಂತವನ್ಗೆ ಬೀಳೋದು ಬ್ರೋ ಗೊತ್ತಾಯ್ತಾ ಹುಡುಗಿರು ಕಟೌಟ್ ನೋಡಿ ಅಲ್ಲ ಕಲರ್ ನನ್ನಂತವನ್ ಕಲರ್ ನೋಡಿ ಲವ್ ಮಾಡ್ತಾರೆ ಗೊತ್ತಾಯ್ತಾ ಇಷ್ಟು ದಿನ ನನ್ನ ಲವ್ನ ಉಪ್ಪಿಲ್ದಿರೋ ಸಾರು ಅನ್ಕೊಂಡಿದ್ಲು ಆದ್ರೆ ಇವತ್ತು ಆ ಸಾರನ್ನ ಕಳಿಸೋ ಬೆಂಕಿ ಅಂತ ಗೊತ್ತಾಗುತ್ತೆ ಕತೆ ಮುಗೀತು ಊರ್ವಶಿ ಊರ್ವಶಿ ನನ್ನ ಮಾತು ಕೇಳು ಆಲಿಸಿ ಊರ್ವಶಿ ಊರ್ವಶಿ ಟೇಕ್ ಇಟ್ ಈಸಿ ಊರ್ವಶಿ ನಿಮ್ಗೊಂದು ವಿಷಯ ಗೊತ್ತಾ ಊರ್ವಶಿ ನನ್ನೊಬ್ಬನೇ ಏಕಾಂತ ಅಂದವಾಗ ಉಟ್ಲಿಲ್ವಲ್ಲ ಮನೆ ಬರ ಆಲ್ ದ ಬೆಸ್ಟ್ ಬ್ರೋ ನೀನೇನ್ ಫೀಲ್ ಆಗ್ಬೇಡ ಪಕ್ಕದ ರೋಡಲ್ಲಿ ಬ್ಯೂಟಿ ಪಾರ್ಲರ್ ಇದೆ ನೀನ್ ಹೋಗಿ ಫೇಶಿಯಲ್ ಮಾಡಿಸ್ಕೋ ಹೌದು ಏನು ಕರೆದಿದ್ದು ಅದು ನಾವು ಕೇಳಬಾರ್ದು ವೆರಿ ಇಂಟೆಲಿಜೆಂಟ್ ಬಾಯ್ ಅವರು ಬಂದೆ ಊರ್ವಶಿ ಊರ್ವಶಿ ಟೇಕ್ ಇಟ್ ಈಸಿ ಪಾಲಿಸಿ ಊರ್ವಶಿ 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 ಊರ್ವಶಿ
ಉರ್ವಶಿ, ಉರ್ವಶಿ ಎಲ್ಲಿದ್ದಾಳೆ? ಏನಿದು, ರೊಮ್ಯಾಂಟಿಕ್ ಪ್ಲೇಸ್ ತರ ಇಲ್ವೇ? ಏನೋ ಡೇಂಜರ್ ಪ್ಲೇಸ್ ತರ ಇದೆಯಲ್ಲ. ಓ, ಇಲ್ಲಿ ಯಾರೂ ಇರಲ್ಲ ಅಂತ ಕರೆದಿದ್ದಾಳೇನೋ. ಉರ್ವಶಿ, ಏ ಕಳ್ಳಿ ಉರ್ವಶಿ, ಏಯ್ ಒಳಗಡೆ ಇದೆಯಲ್ಲ, ನನಗೆ ಗೊತ್ತು. ಏಯ್ ಉರ್ವಶಿ, ಏಯ್ ಉರ್ವಶಿ, ಮಚ್ಚಿಟ್ಕೊಂಡಿದ್ಯಾ? ಬರ್ತಾ ಇದ್ದೀನಿ. ಬಂದ್ಬಿಟ್ಟೆ ಉರ್ವಶಿ, 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 ಉರ್ವಶಿ. ಇದೇನು ಭೂತ್ ಬಂಗ್ಲೆ ತರ ಇದಲ್ಲಪ್ಪ. ಉರ್ವಶಿ, ಏ ಉರ್ವಶಿ, ಏ ಅಲ್ಲಿದ್ಯಾ ಕಳ್ಳಿ? ಟಿಕ್ 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 ಟಿಕ್. ಉರ್ವಶಿ, ಉರ್ವಶಿ, ಟೇಕ್ ಇಟ್ ಈಸಿ, ಪಾಲಿಸಿ. ಉರ್ವಶಿ, ಉರ್ವಶಿ, ಎಲ್ಲಿದ್ದಾಳೆ ಇವಳು? ಏಯ್ ಉರ್ವಶಿ, ಕಳ್ಳಿ ಮಾತಾಡಿಸ್ತಾ ಇದೆಯಾ ನನ್ನ? ಉರ್ವಶಿ, ಒಳಗೆ ಬೆಂಕಿ ಇದೆ ಅಂದ ಈಗ ಏನಾಯ್ತು? ಇನ್ನೆಲ್ಲಿ ಬೆಂಕಿ ಬ್ರೋ, ತುಂಡು ತುಂಡಾಗಿ ಮಾಡ್ಬಿಟ್ಲು. ಹೌದಾ ಬ್ರೋ? ಪಾಪ ಉರ್ವಶಿಗೆ ದೇವ ಹಿಡ್ಕೊಂಡಿದೆ ಅನ್ಸುತ್ತೆ. ಏನ್ ಬ್ರೋ, ಅಲ್ಲೋದ್ರೆ ಉಳ್ಳುಡಿತಲೇ ಇಲ್ಬಂದ್ರೆ ನೀವ್ ಹೊಡಿದೀರ? ಇಬ್ರು ಸರ್ ಸಾಯಿಸ್ಬಿಡೋಣ ಅನ್ಕೊಂಡಿದೀರ? ನಿನ್ನ ಹೊಡಿಯೋದಲ್ಲ, ಸಾಯಿಸ್ಬಿಡ್ಬೇಕು. ನೀನ್ ಅನ್ಕೊಂಡಿರೋ ತರ ಉರ್ವಶಿಗೆ ದೆವ್ವ ಹಿಡ್ಕೊಂಡಿಲ್ಲ, ಅವಳು ನಿಜವಾಗ್ಲೂ ದೆವ್ವನೇ. ಕೇಳಿಸ್ಕೊ, ಟೋಟಲ್ ಆಗಿ ಅವ್ರ ಮನೇಲಿರೋರು ಎಲ್ಲರೂ ದೆವ್ವನೇ. ಅವ್ರು ಸತ್ತು 2 ವರ್ಷ ಆಯ್ತು ಕಣೋ. ಬ್ರೋ ತಪ್ಪಾಗೋಯ್ತು ಬ್ರೋ. ಬ್ರೋ ಇವಾಗ ಏನ್ ಮಾಡೋದು ಬ್ರೋ? ಇನ್ನೇನ್ ಮಾಡೋದು, ಇಲ್ಲಿಂದ ಇಮಿಡಿಯೇಟ್ ಆಗಿ ಜಂಪ್ ಆಗ್ಬೇಕು. ಲೇ ಬಾರೋಲಿ ಬೇಗ, ಹೇಗಾದ್ರೂ ಮಾಡಿ ನಾವು ತಪ್ಪಿಸ್ಕೋಬೇಕು. ಓಡ್ಬಾ ಬೇಗ, ಬೇಗ ಓಡ್ಬಾರೋ. ಅಂದಿನ ಗೇಟ್ ಹಾಕಿದ್ದಾರೆ ಅನ್ಸುತ್ತೆ ಬ್ರೋ. ಎಲ್ಲಿಗೆ ಹೋಗ್ತಿದ್ದೀರೋ? ಅವ್ರ ಮನೆ ಹತ್ರ ಏನೋ ಸಣ್ಣ ಪ್ರಾಬ್ಲಮ್ ಆಗಿದೆಯಂತೆ, ಹೋಗಿ ಬಂದ್ಬಿಡ್ತೀವಿ ಅಂಕಲ್. ನಿಮಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ಈ ರಾತ್ರಿ ನೀವು ಇಲ್ಲಿಂದ ಹೋಗ್ಕೂಡ್ದು. ನಿಮ್ ಸುತ್ತಮುತ್ತ ಎಲ್ಲಾ ಕಡೆ ದೆವ್ವಗಳಿವೆಯಂತೆ. ದೆವ್ವನೇ ದೆವ್ವ ಇದೆ ಅಂತ ಹೇಳೋದು ವಿಚಿತ್ರವಾಗಿದೆ. ಏನಾದ್ರೂ ನಡೀಬಹುದು. ಇಲ್ಲಿ ಬಂದು ಈ ದೇವಗಳ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆಚೆ ಹೋಗಂಗಿಲ್ಲ, ಇಲ್ಲಿ ಇರಂಗಿಲ್ಲ ಬ್ರೋ. ಬ್ರೋ, 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 ಬ್ರೋ. ಏ ಮಲ್ಗೋ, ಮಲ್ಗೋ. ಅಯ್ಯೋ ಅಯ್ಯೋ, ಅಮ್ಮ ಬಂದ್ಬಿಡ್ತಾ ಇದೆ ಬ್ರೋ. ಫುಲ್ ಬಟ್ಲಾಕಿ ಫುಲ್ ಆಗಿ ಮಲ್ಗೋನೆ. ಅವನ್ನೇ ಬರ್ಸಿದ್ರೆ ಅಮ್ಮ, ಅವನ್ನೇ ಬರ್ಸಿದ್ರೆ ಇನ್ನ ಟೆನ್ಷನ್ ಇರ್ತಾನೆ. ಅಯ್ಯೋ, ಈ ಸೌಂಡೇ ಕೇಳ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ. ಏನು ಮಲ್ಗೋ,
ನಾನು ಇವ್ರ ತರ ಗಂಟ್ಲು ಗಂಟ ಕುಡಿದ್ರೆ ಚೆನ್ನಾಗಿರೋದು. ಚಿಕ್ಕ ಪಾಪಿ ಪಾಪಿ ನಾನು, ಕೆಟ್ಟ ಮಗ ನಾನು, 90 ಕುಡಿದ್ಬಿಟ್ಟೆ ಇಟ್ಟೆಲ್ಲ ನರ್ಕಾನ್ ಬೋಸ್ತಾ ಇದ್ದೀನಿ ನಾನು. ಅಯ್ಯೋ ಬರ್ತಾ ಇದೆ, ಮಲ್ಕೊಂಬಿಡೋಣ ಒತ್ಕೊಂಡು. ಅಯ್ಯೋ ಏನು ಮಾಡ್ತಿದ್ರೆ ಸಾಕು, ಏನಪ್ಪ ಇಷ್ಟೊಂದು ಸೆಕೆಂಡ್ ಅಲ್ಲೂ ಕಂಬಳಿ ಹೊತ್ಕೊಂಡಿದ್ಯಾ? ನೀವೇನಕ್ಕೆ ಬಂದಿದ್ದೀರಾ? ಏನಿಲ್ಲ ಅಪ್ಪ, ನನ್ ಮಗಳು ನೀನ್ ನೋಡ್ಬೇಕು ಅಂತಿದ್ರೆ ಕರ್ಕೊಂಡ್ ಬಂದೆ. ನೋಡ್ದಲ್ಲ ಅವಾಗ. ಏನಪ್ಪ ಅಷ್ಟೊಂದು ಹೆದರ್ಕೊಳ್ತಾ ಇದೀಯಾ? ನಾವೇನಾದ್ರೂ ದೆವ್ವ ತರ ಕಾಣಿಸ್ತಾ ಇದೀವಾ? ಹ್ಮ್ ಸರಿ, ನಾವು ಹೋಗಿ ಬರ್ತೀವಿ, ನೀನು ಹ್ಯಾಪಿಯಾಗಿ ಮಲ್ಕೋ. ನಿನ್ನ ಆಮೇಲೆ ನೋಡ್ಕೊಂತೀನಿ. ಏನ್ ನೋಡ್ತಾ ಇದೀಯಾ? ದೆವ್ಗಳೇ ಬಂದು ನಾವೇನ್ ದೇವನಾ ಅಂತ ಕೇಳ್ತವೆ, ಎಂತ ಕ್ರೂರ. ಲೈ, ರೂಮಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಆಚೆ ಹೋಗಿದ್ದಾರೆ ಅನ್ಸುತ್ತೆ ಬ್ರೋ. ಹ್ಮ್ ಈಗಲೇ ಇಲ್ಲಿಂದ ಓಡೋಗ್ಬಿಡೋಣ, ನೈಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಬ್ಯಾಗ್ಗಳು ತಗೊಂಡ್ಬರ್ತೀನಿ. ಬ್ಯಾಗ್ ತಗೊಂಡ್ಬಂದ್ರೆ ಎಲ್ಲರಿಗೂ ಡೌಟ್ ಬರುತ್ತೆ. ಹೋಗು ಬ್ರೋ. ಬ್ರೋ 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 ಬ್ರೋ, ತುಂಬಾ ದಿನಗಳಿಂದ ಕಾಚ ಇಲ್ದೇ ಇದ್ದೆ, ನೆನ್ನೆ ತುಂಬಾ ದೂರ ನಡ್ಕೊಂಡೋಗಿ ಕಾಚ ತಗೊಂಬಂದಿದ್ದೀನಿ, ಅದನ್ನಾದ್ರೂ ತಗೊಂಬಂದ್ಬಿಡ್ತೀನಿ. ನಿನ್ ಕಂಜುಸ್ತನ ಬಿಡೋ ದರಿದ್ರದವನೆ, ಪ್ರಾಣ ಹೋಗ್ತಿದೆ, ನಿನ್ ಕಾಚ ಮುಖ್ಯನಾ? ನಡಿ ಪ್ಲೀಸ್, ಇಲ್ಲಾಂದ್ರೆ ನನ್ ಕಾಚ ಕೊಡ್ತೀನಿ ಬಾ. ಹೊಸದಾ? ಏ ನಿಂತ್ಕೊಳ್ಳಿ, ಎಲ್ಲೋಗ್ತಾ ಇದ್ದೀರಾ? ಶಿವಮೊಗ್ಗಕ್ಕೆ ಹೋಗ್ಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಿ. ಏ ನೀವ್ ಬಂದಿದ್ದಾರಲ್ಲಿ ಇದ್ದುಕೊಂಡ್ರೆ ಬಸ್ ಸ್ಟಾಪ್, ಈ ಕಡೆ ಏನಕ್ಕೆ ಬಂದ್ರಿ ನೀವು? ಆ ಕಡೆ ಅಲ್ಲಿ ಈ ಕಡೆ ಯಾವ್ದಾದ್ರು ಬೇರೆ ದಾರಿ ಇದೆಯಾ? ಬೇರೆ ಯಾವ ದಾರಿನೂ ಇಲ್ಲ, ಒಂದ್ ಅರ್ಧ ಕಿಲೋಮೀಟರ್ ನಡೆಯಕ್ಕಾಗಲ್ವ ನಿಮ್ ಕೈಯಲ್ಲಿ? ತೆರಿಕೆ ಆ ಕಡೆ ಹೋದ್ರೆ ದೇವ, ಈ ಕಡೆ ಹೋದ್ರೆ ದಾರಿ ಇಲ್ಲ. ಏನಂದ? ಅದೇನಿಲ್ಲ ಅದೇನಿಲ್ಲ ಅಣ್ಣ. ನೀನಿರಪ್ಪ ಇಲ್ಲಿ, ನೀನ್ ಹೇಳ. ದೇವಗಳು ಅಲ್ಲಿ. ದೇವಾನ? ಆ ಧರ್ಮರಾಜ್ ಮನೆ ಕಡೆಯಿಂದ ಬರ್ತಾ ಇದೀರೇನ್ರ ನೀವು? ಅಲ್ಲಿಂದನೇ ಬರ್ತಿರೋದು ಸರ್. ಆ ಕಡೆ ಏನಕ್ಕೆ ಹೋಗಿದ್ರಿ? ಆ ಮನೆಯಲ್ಲಿ ಫ್ಯಾಮಿಲಿ ಅವರೆಲ್ಲ ಸತ್ತೋಗಿ ದೇವಾಗಿ ಸುತ್ತಾಡ್ತಾ ಇದಾರೆ ಅಲ್ಲಿ. ಬಾಬ್ರು ಹೋಗ್ಬಿಡೋಣ. ಏ ಇರೋ ಸರ್, ಅವ್ರ ಮನೇಲಿ 4 ಜನ ಇದಾರಲ್ಲ, ಅವರೆಲ್ಲ ಸತ್ತೋದ್ರ ಸರ್? ಏ ಸತ್ತೋಗಿರೋರು ಬರೀ 4 ಜನ ಅಲ್ಲ, 6 ಜನ ಕಂಡ್ರು. ಅವ್ರ ಜೊತೆ ಮಕ್ಕಳು ಇದಾರೆ. ಅಂದ್ರೆ ಬ್ರೋ, ನಮ್ ರೂಮ್ ಅಲ್ಲಿರೋ ಇಬ್ರು ಹುಡುಗರು ದೇವಗಳೇ. ಬಾಬ್ರು ಹೋಗ್ಬಿಡೋಣ ಸರ್. ಅದು ಹೇಗಾಯ್ತು ಸರ್? ಅದೇ, ಆ ಇಬ್ರು ಹುಡುಗರಿಗೂ ಇಬ್ರು ಹುಡುಗಿರ್ನ ಕೊಟ್ಟು ಮದ್ವೆ ಮಾಡೋಣ ಅಂತ ಅನ್ಕೊಂಡು ಚೆನ್ನಾಗಿ ಖುಷಿಯಾಗಿರ್ಬೇಕಾದ್ರೆ ಗ್ಯಾಸ್ ಲೀಕ್ ಆಗಿ ಒಟ್ಟು ಕುಟುಂಬ ಮನೆ ಸುಟ್ಟೋಯ್ತು. ಅಯ್ಯೋ ಏನಾಗ್ಬಾರ್ದು ಅನ್ಕೊಂಡಿದ್ವು, ಅದೇ ಆಗೋಯ್ತು. ಓಡೋಗ್ಬೋದು ಅನ್ಕಂಡ? ಇಲ್ಲ ಸರ್, ಈ ಸರ್ ಈ ಕನ್ನಡಕ ಸ್ವಲ್ಪ ಮೇಲೆ ಹಾಕ್ತೀರ, ಕೆಳಗಡೆ ಜಾರ್ತಾ ಇದೆ. ನಾವ್ ಯಾರು ಅಂತ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಗಿರ್ಬೇಕಲ್ವಾ? ತಪ್ಪಿಸ್ಕೋತೀರಾ? ನಮ್ಮಿಂದ ತಪ್ಪಿಸ್ಕೋಬಹುದು ಅಂತ ಹೆಂಗೋ ಅನ್ಕೊಂಡ್ರಿ? ಏನ್ ಅಮ್ಮ ಮಕ್ಕಳು ಮಧ್ಯೆ ಡಿಸ್ಕಷನ್ ನಡೀತಾ ಇದೆ? ಎಲ್ಲೋ ಅವರು ಅಂದ್ರೆ ನನ್ ಹೇಗಾದ್ರೂ ಸಾಂಬಾ ಬೇಕು. ಕುಮಾರ್ ಸಿಕ್ಕಿದ್ರೆ ಕಚ್ಕೊಂಡ್ ತಿನ್ಕೋತೀನಿ. ನಿಮ್ ಫೀಲಿಂಗ್ಸ್ ನನ್ಗೆ ಅರ್ಥ ಆಗುತ್ತೆ, ಅದಕ್ಕೆ ಅವ್ರನ್ನ ಹಿಡಿದು ಸೀಕ್ರೆಟ್ ಆಗಿ ಇಟ್ಟಿದ್ದೀನಿ. ಸಾಂಬಾ ಆರಾಮಾಗಿದ್ದಾನ? ಯಾಕೆ ಇನ್ನ ಪ್ರಾಣ ಹೋಗಿಲ್ವಾ? ಚೆನ್ನಾಗಿದ್ರೆ ಅಲ್ವಾ, ನಾನ್ ನೋಡಿಯೋ ಹೇಟ್ನ ತಡ್ಕೊಳಕ್ ಆಗೋದು. ನಾನ್ ಕುಮಾರ್ಗೆ ಹೊಡಿಬೇಕಂದ್ರೆ ನೀನು ಎಷ್ಟೊಂದು ಊಟ ಕೊಡ್ಬೇಕು ಅವ್ನಿಗೆ? ಒಬ್ಬೊಬ್ರಿಗೂ ಏನ್ ಕಡಿಮೆ ಕೊಬ್ಬಿಲ್ಲ ಬಿಡಿ, ಹಂಚಿದ್ರೆ ಇಡೀ ಊರ್ಗೆ ಹಂಚ್ಬೋದು ಕಣ್ ಹೇಳಿ. ನಿಧಾನಕ್ ತಿನ್ಸು, ಗಂಟ್ಲಲ್ಲಿ ಸಿಗಾಕೊಂಡ್ಬಿಡುತ್ತೆ, ನಿಧಾನಕ್ ಪ್ರೀತಿಯಾಗಿ ತಿನ್ಸ್ಬೇಕು. ನಿನ್ನಲ್ಲಿರೋ ಪೆದ್ದತನನೆಲ್ಲ ಪ್ರೀತಿಯಾಗಿ ಬದ್ಲಿ, ನಾನ್ ಎದೆ ಮೇಲೆ ಬೀಳೋ ತರ ನೋಡ್ಕೊಂತೀನಿ. ಸ್ವಲ್ಪ ಸ್ವಲ್ಪ ಕೋಆಪರೇಟ್ ಮಾಡಪ್ಪ.
ಪ್ಲೀಸ್ ಬೇಡ ಬಿಟ್ಬಿಡು. ನನ್ನ ಪ್ರೀತಿಸಿದ ಮೇಲೆ ನನ್ನ ಸುಖ ಪಡಿಸೋ ಜವಾಬ್ದಾರಿ ಮಾತ್ರ ನಿನ್ನೇನೆ ಅಲ್ವಾ? ನನ್ನ ಕ್ಷಮಿಸ್ಬಿಡು ಊರ್ವಶಿ, ಈ ಜೀವನದಲ್ಲಿ ನಿನ್ನೇ ಅಲ್ಲ, ಯಾವ ಹುಡುಗಿನ ಪ್ರೀತಿಸಲ್ಲ. ಏನೋ ಪ್ರೀತಿಸು ಪ್ರೀತಿಸು ಅಂತಂದ್ರೆ ಪ್ರೀತಿನೇ ಬೇಡ ಅಂತ ಇದೀಯಾ? ನನ್ನನ್ನ ಇಷ್ಟು ದಿನ ಪ್ರೀತಿ ಮಾಡಿ ಈಗ ನಾನು ಗೊತ್ತಿದ್ದೆ ತಪ್ಪಿಸ್ಕೊಂಡ, ನಿನ್ನ ಬಿಡೋದಿಲ್ಲ. ಅವ್ರಿಬ್ರು ಭಯ ಪಡ್ತಾ ಇದ್ರ? ಥ್ಯಾಂಕ್ ಯು ಬ್ರೋ. ಅವ್ರ ನೀ ತರ ಟ್ರೀಟ್ ಮಾಡ್ತೀರಾ ನೀವು? ಇವ್ರಿಬ್ರು ಬಿಟ್ರೆ ಅಷ್ಟೇ. ಏ ನಡೀರಿ, ನೀವು ಮೊದ್ಲು ಇಲ್ಲಿಂದ ನಡೀರಿ, ನಿಮ್ಮ ಅಪ್ಪ ಅಮ್ಮ ಬರೋ ಟೈಮ್ ಆಯ್ತು, ನಡೀರಿ. ಒಳ್ಳೆ ಕೆಲಸ ಮಾಡಿದ್ರು. ಇಬ್ರು ಹುಡುಗಿರು ಬಂದ್ಬಿಟ್ಟು ಮುದ್ದಾಡ್ತಿದ್ರೆ ಸುಮ್ನೆ ಇರ್ತೀರ, ನಾವು ಹೊಡೆದ್ರೆ ಕಚ್ಚಾತೀರ. ನಮ್ಮ ಬಾಸ್ ಬಂದ್ರು. ನಮ್ಮನ್ನ ಮನುಷ್ಯರು ಅನ್ಕೊಂಡ್ರೇನು? ನಾವು ದೆವ್ವಗಳು, ಹೇಗ್ ಓಡೋಗ್ತಿರೋ. ಏನು ಓಡೋಗ್ತಿರೇನು? ಅಷ್ಟೊಂದು ಧೈರ್ಯನ? ದೆವ್ವಗಳು ಕಣೋ ನಾವು. ದೇವ್ರ ತರ ಸಿಕ್ಕದ್ರಿ ಸರ್, ಒಳಗಡೆ ದೆವ್ವ ಸರಿಯಾಗಿ ಹೊಡಿತಿದೆ ಸರ್, ಕಾಪಾಡಿ ಸರ್, ಪ್ಲೀಸ್ ಸರ್. ನಾವು ಕೂಡ ದೆವ್ವಗಳೇ. ಏ ಭಿಕ್ಷಿಕ ಬಾರ ಇಲ್ಲಿ, ಎಳ್ಕೊಂಡ ಕಟ್ಟಾಕ ಬಾ. ಏಯ್ ಬನ್ರ ಇಲ್ಲಿ, ಅಲ್ಲಿ ಅಲ್ಲಿ ಅವನೆಲ್ಲೋ. ನಿಜ ಹೇಳು, ಅವನೆಲ್ಲೋದಂತ ನಿಂಗೆ ಗೊತ್ತಿಲ್ಲ? ನೀವಿಬ್ರು ಫ್ರೆಂಡ್ಸ್ ಅಲ್ವೇನ್ರು, ನಿನ್ ಗೊತ್ತಿಲ್ಲ ಅವನ್ ಹೆಂಗ್ ಹೋದ? ಆದ್ರೂ ನಾವು ದೆವ್ವಗಳಂತ ಗೊತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗೋದು ನಿನ್ ಮೂರ್ಖತನ. ಅದೇ ಮತ್ತೆ, ನಾವು ದೆವ್ವಗಳೆಲ್ಲ ಎಷ್ಟೋ ಕೋರಿಕೆಗಳನ್ನ ಎಷ್ಟೋ ದಿನಗಳಿಂದ ಸಾಯಿಸ್ಕೊಂಡು ಆ ಕೋರಿಕೆಗಳನ್ನ ನಿಮ್ಮಿಂದ ನೆರವೇರಿಸ್ಕೋಬೇಕು ಅನ್ಕೊಂಡ್ರೆ ನೀವು ನಮ್ಮನ್ನ ಸತಾಯಿಸಿ ಹೊರಗೆ ಓಡ್ಬೇಕು ಅನ್ಕೋತಿದ್ದೀರಾ? ನಮ್ಮ ಕೋರಿಕೆ ಈಡೇರದೆ ನೀವು ಹೋಗ ಆಗಿಲ್ಲ. ಆದ್ರೂ ನಾವು ಸಾಮಾನ್ಯ ಮನುಷ್ಯರು ಸರ್, ನಿಮ್ ದೆವ್ವಗಳ ಕೋರಿಕೆ ನಾವ್ ಹೆಂಗ್ ತಿರ್ಸಕಾಗತ್ತೆ ಸರ್? ನಿಮ್ಮಿಂದ ಕೋರಿಕೆಗಳು ಹೇಗ್ ತಿರ್ಸ್ಕೋಬೇಕು ನಮಗ್ ಚೆನ್ನಾಗ್ ಗೊತ್ತು. ಮೊದ್ಲು ಅವನ್ನ ಬರ್ಸೋ. ಮಮ್ಮಿ, ಏನೇ ಇದ್ರು ನಾವ್ ತಾನೇ ಕೋರಿಕೆಗಳು ತಿರ್ಸ್ಕೋಬೇಕು, ಮಧ್ಯದಲ್ಲಿ ನೀವೇನಿಗ್ ಬರ್ತೀರಾ? ಹೌದು, ಅವನ್ ಎಲ್ಲಿ ಸಿಗ್ತಾನೆ? ಯಾರು ಗೊತ್ತು, ಯಾವಾಗ್ಲೂ ನಿಂಗ್ ಅದೇ ಯೋಚನೆನಾ? ಅಯ್ಯ, ಅವ್ರ ವಯಸ್ಸೇ ಹಾಗೆ ಕಣ, ಏನ್ ಹೇಳಿದ್ರು ಕೇಳಿಸ್ಕೋತಾರೆ ಪಾಪ. ಏಯ್ ನಿಲ್ಸಿ, ಮೊದ್ಲು ಅವನ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಒಂದ್ ಕೆಲ್ಸ ಮಾಡೋಣ, ದೊನ್ನೆ ಬಿರಿಯಾನಿ ಕೊಡೋಣ, ಇಲ್ಲ ಅಂದ್ರೆ ಎಲ್ಲಾರನ್ನ ಕತ್ರಿಸ್ದಂಗ ಇವನು ನರಬಲಿ ಕೊಡದೆ. ಇವನು ಸತ್ತೋದ್ರೆ ನಮ್ ಕೋರಿಕೆಗಳು ಯಾರು ತೀರಿಸ್ತಾರೆ? ಇವನ್ಗೆ ಮಾಡೋದು ನರಬಲಿ ಅನ್ನಲ್ವೋ, ರಕ್ತ ಪ್ರಾಶನ ಅಂತಾರೆ. ಅಂದ್ರೆ ಮನುಷ್ಯನ್ನ ಸಾಯಿಸ್ಬೇಕು ಅಂತೇನಿಲ್ಲ, ಕೈಯೋ ಕಾಲೋ ಕುಯ್ದು ನಮ್ ದೊಡ್ಡವ್ರಿಗೆ ದಾಹ ನೀಗಿಸ್ಬೇಕು. ಸರಿ ಅಂಕಲ್, ಆದ್ರೆ ಅವನ್ ಕತೆ ಮೊದ್ಲು ಅವನ್ ಕತೆ ನೋಡೋಣ, ನಂತರ ಅವನು. ಓ ಮಾತಾ ಪಿತರೇ, ಎಲ್ರೂ ಬನ್ನಿ, ನಿಮಗ್ ಬೇಕಾಗಿರೋ ಬಿಸಿ ಬಿಸಿ ರಕ್ತನ ಬಂದು ಸ್ವೀಕರಿಸಿ. ಆವೋ ಆವೋ, ಕಾವೋ ಕಾವೋ, ನೀವೆಲ್ರೂ ಬನ್ನಿ ಬನ್ನಿ, ನನ್ ಜೊತೆ ಸೇರ್ಕೊಂಡು ನೀವೆಲ್ರೂ ಧ್ಯಾನ ಮಾಡಿ. ಆವೋ ಆವೋ, ಕಾವೋ ಕಾವೋ.
ಎಲ್ರು ಧ್ಯಾನ ಮಾಡಿ. ಶುರು ಮಾಡಿ. ಏ ನಿಲ್ಸು, ಮತ್ತೇನಾಯ್ತು ಅಂಕಲ್? ಅಂದ್ರೆ ಇವಾಗ ಅಪ್ಪ ಅಮ್ಮನ ಕರೆದ್ರಲ್ವಾ, ಇವಾಗ ಅಜ್ಜನೋ ಅಜ್ಜಿನೋ ಕರೀತಾರೇನೋ. ಏನ್ ನೋಡ್ತಾ ಇದೀರ ಸ್ಮೆಲ್ಲು? ಬೇಡ ಸಾರ್, ಯಾರಾದ್ರೂ ಹುಡುಗ ಹುಡುಗಿನ ವಾಸನೆ ನೋಡ್ತಾನೆ, ಇವನ್ ಹುಡುಗ ಹುಡುಗನೆ ವಾಸನೆ ನೋಡ್ತಾನಲ್ಲ ಅಸಹ್ಯವಾಗಿ. ಇದು ಆ ವಾಸನೆ ಅಲ್ಲ, ಕತ್ತರಿಸಿದಾಗ ಬ್ಲಡ್ ಬಾಯ್ಲ್ ಆಗುತ್ತಾ ಇಲ್ಲ, ಹಿಮಾಲಯ ಮಂಜುಗಡ್ಡೆ ತರ ರಕ್ತ ಗಟ್ಟಿಗಿದ್ಯಾ ಅಂತ ಚೆಕ್ ಮಾಡ್ತಾ ಇದಾರೆ. ಏನ್ರೋ ನಿಮ್ ಗುಸ್ಗುಸು? ಏನಿಲ್ಲ ಸ್ವಾಮಿ, ಇಲ್ಲ ಕತ್ತಿ ಸಾಣೆ ಇಡೀರಿ, ಸ್ನಾನ ಮಾಡಿಸಿ ಕತ್ತಿ ರೆಡಿಯಾಗೇ ಇದೆ, ಮೊದ್ಲು ಏನ್ ಕತ್ತರಿಸ್ಲಿ? ಅಯ್ಯೋ ಲೇಟ್ ಆದಷ್ಟು ಆತ್ರ ಜಾಸ್ತಿ ಆಗ್ತದೆ. ಇವನ್ನ ಕುಯ್ತಾ ಇದ್ರೆ ಕೂಗು ಕೇಳಿಸ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಕೋಪವಾಗ್ ನೋಡ್ಬೇಕು. ಅಯ್ಯೋ ನಿನ್ ಕಣ್ಗೆ ಸಾಯೋ ಹೊತ್ತಲ್ಲೂ ಕಾಮುತ್ ಕಣ್ಣೇನೆ ನಿನ್ನ. ಕುಯ್ಯೋ ಮೊದ್ಲು ಯಾವ ಕಾಯಿ ಕತ್ತರಿಸ್ಲಿ? ಅಲ್ಲಿ ಕಾಯಿ ಎಲ್ಲಿದ್ಯೋ ಕುಯ್ಯೋದಕ್ಕೆ? ಏನಕ್ಕಿಲ್ಲ ಅಂಕಲ್, ತಲೆ ಕಾಯಿ, ನೀಳಕಾಯಿ, ಗುಂಡ್ಗೆ ಕಾಯಿ ಕೆಳಕ್ ಬಂದ್ರೆ. ಯಾವ ಕಾಯಿ ಅಂದ್ರ ಕಾಯಿ ಕುಯ್ಯಬಾರ್ದು, ಕಾಲೋ ಕೈಯೋ ಕುಯ್ರಿ. ಅಷ್ಟೇನಾ? ಮತ್ತೆ ಮೊದ್ಲೇ ಹೇಳ್ಬೇಕಲ್ವಾ ಕರೆಕ್ಟ್ ಆಗಿ? ಬೇಡ ಬೇಡ. ನೀವೆಲ್ಲ ದೆವ್ವ ಅಲ್ವನ್ರು? ಈ ಬುಲ್ಲೆಟ್ಗಳು ನಿಮ್ಮನ್ನೇನ್ ಮಾಡುತ್ತೆ? ಏಯ್, ಇವ್ರ ಜೊತೆ ಒಂದು ಸಣ್ಣ ಆಟ ಆಡೋದಿದೆ, ನೀವು ಹೋಗಿ. ಸಾರಿ ಕಣಪ್ಪ, ನಾವು ದೆವ್ಗಳಲ್ಲ, ದೆವ್ಗಳ ಹಾಗೆ ನಟಿಸ್ತಿರೋ ಮನುಷ್ಯರು. ಏಯ್, ಇಲ್ಲೆಲ್ಲ ನಡುಗ್ತಿದ್ರೆ ದೆವ್ ತರ ಆಕ್ಟ್ ಮಾಡೋ ಕಾರಣ ಏನು? ಕಾರಣಗಳೇನು ಇಲ್ಲ ಕಣಪ್ಪ, ತಮಾಷೆಗೋಸ್ಕರ ದೆವ್ಗಳ ತರ ಆಟ ಆಡಿದ್ರೆ ಹೇಗಿರುತ್ತೆ ಅಂತ ಅನ್ಕೋತಿದ್ವಿ. ಹೇಳ್ರೋ ನಿಲ್ಸ್ರಿ ನಿಮ್ ನಾಟಕನ, ಇನ್ನ ನಾಟಕ ಮಾಡ್ತೀರಾ? ಮೊದ್ಲು ಈ ಮುದ್ಕನ್ನ ಸಾಯಿಸ್ಬೇಕು. ವಾಟ್ ಬ್ರೋ, ನೀನ್ ಬರೋದು ಒಂದ್ ಕ್ಷಣ ಲೇಟ್ ಆಗಿದ್ರೆ ಇವ್ರನ್ನ ಸಾಯಿಸ್ಬಿಟ್ಟು ಏನ್ ಮಾಡ್ಬಿಡ್ತಿದ್ರು ಗೊತ್ತಾ? ನನ್ ಮಾಂಸ ನ ಮಟನ್ ಚಾಪ್ಸ್ಗೆ, ನನ್ ಚರ್ಮನ ಚಪ್ಪಲಿ ಅಂಗಡಿಗೆ, ನನ್ ಮೂಳೆನ ನಾಯಿಗಳಿಗೆ, ನನ್ ಕಾಲ್ನ ಕಾಗೆಗಳಿಗೆ ಹಾಕಿ ಬ್ಲಡ್ ಬಾಯ್ಲ್ ಮಾಡ್ಕೊಂಡು ತಿನ್ಬಿಟ್ಟಿರೋರು ಬ್ರೋ. ಚಿಲ್ ಬ್ರೋ, ನಿನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ? ಡೋಂಟ್ ವರಿ ಬ್ರೋ. ಹಲೋ ದಗಲ್ಬಾಜಿ ಡ್ರಾಮಾ ಕಂಪನಿ, ನಿಮ್ ನಾಟಕ ಎಲ್ಲ ಆಚೆ ಗೊತ್ತಾಗೋಯ್ತು. ಹಿಂಗೆ 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 ನಂಬ್ರು ಓಡೋಗ್ಬಿಟ್ನ. ಇದೆಲ್ಲ ನಂಬ್ರು ಪ್ಲಾನು ಬೇಬಿ. ನಿಮ್ಗೆಲ್ಲ ನಂಬ್ರು ಯಾರು ಅಂತ ಗೊತ್ತಿದ್ಯಾ? ದಗಡ್ ಸಾಂಬಾ.
ನಮ್ ಜಾಗ ನಮಗ್ ಕೊಟ್ಬಿಡ. ಬೋರ್ಡ್ ಏನಾಯ್ತು? ಯಾರೋ ಕಿತ್ತಿ ಬಿಸಾಕಿದಾರಣ್ಣ. ಮತ್ತೆ ನೀನೇನ್ ಕೇಳ್ತಿದ್ದೋ? ಹೇ ನೆಡ್ರ ಬೋರ್ಡು. ಏಯ್ ಅಣ್ಣ ಬರ್ತಿದ್ದಾರೆ, ಜಾಗ ಬಿಡ ಅಣ್ಣ, ಕುತ್ಕೊಳ್ಳಿ ಅಣ್ಣ. ಅಣ್ಣ ಬೋರ್ಡ್ ಹಾಕಾಯ್ತಣ್ಣ. ಅಲ್ಲಿ ಯಾರೋ ಕಿತ್ತಾಕಿದ್ದನ್ನ ನಮಗ್ ಗೊತ್ತಿಲ್ಲ ಅಣ್ಣ. ನಮ್ ಭೂಮೇಶಣ್ಣನ ಹತ್ರ ಇಟ್ಕೋತೀರಾ? ಮರ್ಯಾದೆಗೆ ಹೇಳಿದಿನ್ ಕೇಳಿ ಜಾಗ ಬಿಟ್ಟು ಹೋಗ್ತಾ ಇರಿ, ಇಲ್ಲ ಅಂದ್ರೆ ನಿಮ್ ಪ್ರಾಣಗಳನ್ನ ತೆಗೆದು ಇದೇ ಜಾಗದಲ್ಲಿ ಹೂತಾಕ್ಬಿಡ್ತೀನಿ. ಹೋಗ್ರು. ದಗಡ್ ಸಾಂಬಾ ಬಂದ್ಬಿಟ್ರು, ನಾವಿನ್ನ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಪ್ಪ ನಮ್ ಭೂಮಿನ ತಗೊಂಡ್ತಾ ಇದೇನಪ್ಪ? ದಗಡ್ ಸಾಂಬಾ, ದಗಡ್ ಸಾಂಬಾ. ಹಗ್ಲಂದೆ, ರಾತ್ರಿ ಅಂದೆ, ಧೂಳಂದೆ, ಗಾಳಿ ಅಂದೆ, ಬಿಸ್ಲಂದೆ, ಮಳೆ ಅಂದೆ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿ ಹಗ್ಲು ನೋಡದೆ ಬೆವರ್ ಸುರಿಸಿ ಕಷ್ಟಪಟ್ಟು ಒಂದೊಂದ್ ರೂಪಾಯಿನೂ ಸೇರಿಸಿ ಮನೇನೋ ಗುಡಿಸ್ಲು ಕಟ್ಕೋಬೇಕು ಅನ್ಕೊಂಡಿರೋ ಬಡೂರ್ ಜಾಗನ ಕಿತ್ಕೊಂತಾ ಇದ್ದೇನೋ, ಕಬ್ಜಾ ಮಾಡ್ತೇನೋ ಬೇಕು. ಏಯ್ ನಿನ್ ಹಿಂದೆ ಪೊಲೀಸ್ ಅವ್ರ ಸಪೋರ್ಟ್ ಇರ್ಬೋದು, ರಾಜಕೀಯದವ್ರ ಸಪೋರ್ಟ್ ಇರ್ಬೋದು, ಗೂಂಡಾಗಳ ದಂಡೆ ಇರ್ಬೋದು, ಬಟ್ ಐ ಡೋಂಟ್ ಕೇರ್. ಈ ಬಡೂರ್ ಹಿಂದೆ ಈ ದಗಡ ಸಾಂಬಾ ಇದಾನೆ. ಈ ಸಿಟಿಲಿ ಎಂತೆಂತ ದೊಡ್ಡ ದೊಡ್ಡವ್ರೆ ನನ್ನ ಮುಂದೆ ನಿಲ್ಲಕ್ಕಾಗದೆ ರೌಡಿಸಂ ಬಿಟ್ಟು ನನ್ನ ಕಾಲಿಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀನು ಇಬ್ರು ಹೆಣ್ಮಕ್ಳನ್ನ ಹಿಡ್ಕೊಂಡು ನಾಲ್ಕು ಜನ ಹುಡುಗರ್ನ ಹಿಡ್ಕೊಂಡು ನನ್ನ ಸೈಟ್ನೇ ಪಡ್ಕೋಬೋದು ಅನ್ಕೊಂಡ್ಯಾ? ನನ್ನ ಹತ್ರ ಇಟ್ಕೊಂಡ್ರೆ ನಡಾ ಮುರ್ದಿ ಬೆಡ್ ಮೇಲೆ ಮಲಗಿಸ್ಬಿಡ್ತೀನಿ. ನಾನು ರಣರಂಗ ಕಿಳಿದ್ರೆ ಬೆಡ್ ಮೇಲಲ್ಲ, ಡೈರೆಕ್ಟ್ ಆಗಿ ಶೆಡ್ಗೆ ಕಳಿಸ್ಬಿಡ್ತೀನಿ. ನಮ್ಮ ರೌಡಿಗಳನ್ನ ನೋಡಿ ಮಾತಾಡೋ, ನೋಡು. ಹೇಯ್, ಈ ತರ ತಿಂದು ತಿಂದು ಹಂದಿ ತರ ಬೆಳೆದಿರೋ ರೌಡಿ ನಿಲ್ಸದು, ನನ್ನ ಹತ್ರ ಒದೆ ತಿನ್ನೋದ್ ಬಿಟ್ಟು ಇವಳು ಕೂದ್ಲು ಕಿತ್ಕೊಳ್ಳೋದಕ್ಕಾಗಲ್ಲ. ಈ ಸಲ ಮೂರ್ ಜನ ಹೋಗ್ರ. ನಾಲ್ಕು ಜನ ಒಬ್ರು ಎಲ್ಲರೂ ಒಗ್ರು. ಇವ್ರು ಯಾರ ಕೈಯಲ್ಲೂ ಆಗಿಲ್ಲ, ನಾನು ಹೋಗ್ಲಾ.
ಎಲ್ಲಿಗೆ ಹೋಗ್ತೀಯೋ? ನೋಡಿದ್ರೆ ಗೊತ್ತಾಗಲ್ವ ಅವನು ದಗಡ ಸಾಂಬ ಅಂತ. ಅಣ್ಣ, ಇವತ್ತೇ ದಂಧೆನೆಲ್ಲ ನಿಲ್ಲಿಸ್ಬಿಡ್ತೀನಿ ಅಣ್ಣ. ನೀವು ಅಂದ್ರೆ ಆಟೋನಲ್ಲಿ ಹೋಗ್ಬಿಡ್ತೀನಿ ಅಣ್ಣ. ಆಟೋ ಹೊಡ್ಸ್ಕೊಂಡಿರ್ತೀವ ಅಣ್ಣ. ದಗಡ ಸಾಂಬ ಧರಣಿ ಮಾಡಿದ್ರೆ ದೌಡೆ ಉದುರ್ಬೇಕಾಗಿರೋದೆ, ದಂಡ ಹತ್ರ ಮಾಡ್ಬೇಕಾಗಿರೋದೆ. ಲೇ ಪಾಪಿ ಧರ್ಮ, ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡ್ಲ, ಬನ್ರೋ. ಲೇ ಈಗ ನಿಮ್ಮ ಗೋತ್ರಗಳ ಹೆಸರನ್ನ ಹೇಳ್ತೀನಿ ಕೇಳಿಸ್ಕೊಳ್ರೋ. ತಪ್ಪು ದಂಧೆ ಮಾಡ್ತಿರೋಂಥ ಧರ್ಮರಾಜು ಅಲಿಯಾಸ್ ಸುಬ್ಬರಾಜು, ಡ್ರಾಮಾ ಕಂಪ್ನಿ ನಡೆಸೋ ಮೋಹಿಣಿ ಅಲಿಯಾಸ್ ರಥಿ, ಅಬ್ಬಬ್ಬಬ್ಬಬ್ಬಬ್ಬ ರಾಧಾ ಅಲಿಯಾಸ್ ರಾಂಬ, ಊರ್ವಸಿ ಅಲಿಯಾಸ್ ಊರ್ಮಿಲ. ಬ್ರೋಕರ್ ಕೆಲಸ ಮಾಡೋ ಲೋಫರ್ಗಳು ನೀವು, ಚಿಲ್ಲರೆ ಕೆಲಸ ಮಾಡೋ ಚಿಲ್ಲರೆ ನನ್ನ ಮಕ್ಕಳರು ಇವರು. ಇದೇ ನೋಡಿ ನಿಮ್ಮ ಜಾತಕ. ಲೇ ಈ ಪೊಲೀಸೋನ್ ಹುಚ್ಚು ನಿನ್ ಹುಚ್ಚುನೋ ಎರಡನ್ನು ಬಿಡಿಸ್ತೀನೋ? ಮಾಡ್ತೀನಿರೋ ಹುಚ್ಚ ನನ್ ಮಕ್ಕಳ. ಏಯ್, ನಿಮ್ಮೆಲ್ಲರಿಗೂ ಯಾವುದೇ ಸಂಬಂಧಗಳು ಇಲ್ಲದೆ ಹೋದ್ರು ದೊಡ್ಡ ದೊಡ್ಡ ಮೋಸ ಮಾಡೋದಕ್ಕೆ ಸಂಬಂಧ ಕಟ್ಕೊಂಡು ಮಮ್ಮಿ ಡ್ಯಾಡಿ ತರ, ಪೊಲೀಸು ಹುಚ್ಚನ್ ತರ, ಅಕ್ಕ ತಂಗಿ ತರ, ಅವರಿಬ್ಬರಿಗೂ ಇವರಿಬ್ರು ಮದುವೆ ಗಂಡುಗಳ ತರ ಸಕ್ಕದಾಗ ಆಕ್ಟ್ ಮಾಡ್ತಿದ್ದೀರ ಕಣ್ರೋ. ನೀವೆಲ್ಲ ಒಂದೇ ಗುಂಪಾಗಿ ಹೋಗಿ ಈ ಮನೆಯಲ್ಲಿ ಯಾರೂ ಇಲ್ದಿರೋ ಮನೆಯಲ್ಲಿ ಸೇರ್ಕೊಂಡು ಅದರಲ್ಲಿ ದೆವ್ವ ಇದೆ ಅಂತ ನಂಬಿಸಿ 100 ರೂಪಾಯಿದು 10 ರೂಪಾಯಿಗೆ ಮಾರಿಸಿ ಯಾರಾದ್ರೂ ತಿರುಗ್ ಬಿದ್ರೆ ರೌಡಿಗಳಿಂದ ಓಡಿಸಿ ನಿಮ್ ನಿಮ್ಮವ್ರ ಕೈಯಲ್ಲೇ ನೀವೆಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳಿಸಿ ಅಡ್ಡದಾರಿಯಲ್ಲಿ ಅಕ್ರಮವಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಊರೆಲ್ಲ ತಿರುಗಾಡೋ ಹಂದಿಗಳ ತರ ಆಗಿದ್ದೀರಲ್ರೋ. ಕ್ಷಮಿಸೋದಕ್ ಆಗದೇ ಇರೋ ಅಂತ ತಪ್ಪು ಮಾಡಿ ಕ್ಷಮಿಸಿ ಅಂತ ಕೇಳ್ಕೊಂತೀರಾ? ನಾಚಿಕೆ ಆಗಲ್ವಾ? ಲೇಯ್, ನನ್ ಸ್ಕೂಲಲ್ಲಂತೂ ಕ್ಷಮೆ ಗಿಮೆ ಏನು ಇರಲ್ಲ, ಬರೀ ಶಿಕ್ಷೆ ಕೊಡೋದಷ್ಟೇ. ದೇರ್ ಇಸ್ ನೋ ಎಕ್ಸ್ಕ್ಯೂಸ್, ಓನ್ಲಿ ಪನಿಷ್ಮೆಂಟ್. ಸರ್, ನಮ್ಮನ್ನ ಏನ್ ಟಾರ್ಗೆಟ್ ಮಾಡಿದೀರ ಅಂತ ತಿಳ್ಕೋಬಹುದಾ ಸರ್? ನಿಮ್ಮಂತ ದಗಲ್ಬಾಜಿಗಳಿಂದಾನೆ ನಮ್ರೋ ಈ ತರ ಆಗೋದಕ್ಕೆ ಕಾರಣ. ನಮ್ರೋನ ಕೆಲವು ಕಳ್ಳನ ಮಕ್ಕಳು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಮಗಳಿಗೆ ಒಳ್ಳೆ ಕಡೆಯಿಂದ ಸಂಬಂಧ ಬಂದಿದೆ, ಮದ್ವೆ ಮಾಡೋಣ ಅಂದ್ರೆ ಕೈಯಲ್ಲಿ ಸ್ವಲ್ಪ ಕೂಡ ಹಣ ಇಲ್ಲ. ಹೋಗ್ಲಿ, ಮನೆ ಮಾರಣ ಅಂದ್ರೆ ಮನೇಲಿ ದೆವ್ವ ಇದೆ ಅಂತ ಭಯದಲ್ಲಿ ಯಾರು ತಗೊಳಕ್ ಮುಂದೆ ಬರ್ತಿಲ್ಲ. ಹೌದಮ್ಮ, ನಾನು ಮನೆ ಬಗ್ಗೆ ಸರ್ಪಂಚರ ಹತ್ರ ಹೇಳ್ದೆ ಅಮ್ಮ, ಮನೆ ತಗೊಳ್ಳೋದಕ್ಕೆ ಯಾರನ್ನಾದ್ರೂ ನೋಡ್ತೀನಿ ಅಂದ್ರು. ಅಮ್ಮ, ಮಾತಾಡ್ತಿರುವಾಗ್ಲೇ ಸರ್ಪಂಚರು ಬಂದ್ರು. ಸರ್ಪಂಚರೇ, ಬನ್ನಿ ಸರ್, ಬನ್ನಿ. ನಮಸ್ಕಾರ ಅಯ್ಯ. ನೋಡಮ್ಮ, ತುಂಬಾ ಕಷ್ಟಪಟ್ಟು ನಿಮ್ ಮನೇನ 10 ಲಕ್ಷಕ್ಕೆ ಮಾರ್ಸಕ್ ಏರ್ಪಾಡ್ ಮಾಡಿದೀನಿ. 10 ಲಕ್ಷ ಅಷ್ಟೇನಾ? ಅಷ್ಟಕ್ಕಿಂತ ಜಾಸ್ತಿ ಯಾರು ಕೊಂಡ್ಕೊಳ್ಳೋದಕ್ಕೆ ಈ ಮನೆಗೆ ಸಿದ್ಧವಾಗಿಲ್ಲ. ಯಾಕಂದ್ರೆ ನಿಮ್ ಮನೇಲಿ ದೆವ್ವಗಳಿದೆ ಅಂತ ಎಲ್ರಿಗೂ ಗೊತ್ತಾಗೋಯ್ತು. ಅದಕ್ಕೆ ಎಷ್ಟೋ ಒಂದಷ್ಟಕ್ಕೆ ಈ ಮನೇನ ಮಾರ್ಬಿಟ್ಟು ಎಲ್ಲಾದ್ರೂ ದೂರಕ್ಕೆ ಹೊರಟೋಗ್ಬಿಡಿ, ಸುಖವಾಗಿರಿ. ಇಲ್ಲ ಅಂದ್ರೆ ಇಲ್ಲಿರೋ ದೆವ್ವಗಳು. ಅರ್ಥ ಆಯ್ತಾ ಬುದ್ಧಿ? ನಮ್ಗಿರೋದು ಒಂದೇ ಮನೆ. ಇದನ್ ಮಾರಿ ನನ್ ತಂಗಿ ಮದ್ವೆ ಮಾಡ್ಬೇಕು. ನನ್ಗೇನು ಮಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಕೂಲಿ ಗೀಲಿ ಮಾಡಿಕೊಂಡು ನಮ್ಮ ಅಮ್ಮನ್ ನಾನು ನೋಡ್ಕೊಂತೀನಿ. ಓಹೋ, ಈ ಮನೆ ವ್ಯಾಲ್ಯೂ ಸದ್ಯಕ್ಕೆ 80 ಲಕ್ಷ ನಡೀತಿದೆ. ಕನಿಷ್ಠ ಒಂದು 40 ಲಕ್ಷ ಕೊಡಿಸಿ ಬುದ್ಧಿ, ನಿಮಗೆ ಕೈ ಮುಗಿತೀನಿ. ಅಯ್ಯೋ, ನಿಮ್ ಮನೇಲಿ ದೆವ್ವಗಳಿದೆ ಅಂತ ಗೊತ್ತಿದ್ರು ಕೂಡ ಎಷ್ಟೋ ಒಂದಷ್ಟು ಕೊಡಿಸ್ತಿದ್ರೆ, ಹದ್ದು ಮೀರಿ ಆಸೆ ಇಟ್ಕೋತಾ ಇದ್ದೀರಾ ನೀವು.
ಏನಾದ್ರೂ ಮಾಡಿ ಕಾಪಾಡಿ ಸರ್. ಅಣ್ಣ, ನನ್ ಜೀವನ ಪೂರ್ತಿ ಹೀಗೆ ಮದ್ವೆ ಇಲ್ದೇ ಇರ್ತೀನಿ, ಆದ್ರೆ ಇವನ್ ಕಾಲಕ್ಕೆ ಬೀಳೋದನ್ನ ನಾನು ನೋಡಕ್ಕಾಗಲ್ಲ. ಓಹೋ, ನಿನಗೆ ಅಲ್ವೋ, ನಿನ್ ತಂಗಿಗೂ ಕೂಡ ಸ್ವಲ್ಪ ಕೋಪ ಜಾಸ್ತಿನೇ ಇದೆ. ಈ ಮನೇನ್ ಯಾರು ಕೊಂಡ್ಕೋತಾರೋ ನಾನು ನೋಡ್ತೀನಿ. ಬುದ್ಧಿ ಹಂಗ ಹೇಳ್ಬಿಡಿ ಬುದ್ಧಿ, ಅವಳೇನೋ ಚಿಕ್ಕ ಹುಡುಗಿ ಗೊತ್ತಿಲ್ದೆ ಮಾತಾಡ್ಬಿಟ್ಲು. ಕ್ಷಮಿಸ್ಬಿಡಿ ಬುದ್ಧಿ, ನೀವೇ ಅಲ್ವಾ ಬುದ್ಧಿ ನಮ್ಗಿರೋ ಒಂದೇ ದಿಕ್ಕು. ಹಾ ಗೊತ್ತಾಗ್ತಿದ್ಯೋ, ನಡೀರೋ ಬಂದ್ರೋ. ಅಮ್ಮ, ನಾನು ಹೊರಗೆ ಹೋಗಿ ಬರ್ತೀನಿ. ನನ್ನ ಕಣ್ ಮುಂದೆನೆ ನನ್ನ ಮಕ್ಕಳು ಕಷ್ಟಪಡೋದನ್ನ ನೋಡಕ್ಕಾಗ್ತಿಲ್ಲ, ನನ್ನ ಬದುಕಿದ್ದ ಏನ್ ಪ್ರಯೋಜನ? ನೋಡು, ನೀನ್ ಗೆಜ್ಜೆ ಸೌಂಡು ಗಲಗಲ ಅನ್ಬೇಕು. ಅವಳ ತಂಗಿ ನನಗೆ ಇಷ್ಟು ಮಾತಾಡ್ತಾಳ, ನಿನ್ನಿಂದ ಅವ್ರ ಮನೆ ಸರ್ವನಾಶ ಆಗ್ಬಿಡ್ಬೇಕು. ನಿನ್ನ ನೋಡ್ತಿದ್ದ ಹಾಗೆ ಆ ಮನೆಯಲ್ಲಿ ನಿಜವಾಗ್ಲೂ ದೆವ್ವ ಇದೆ ಅಂತ ಎಲ್ರು ನಂಬಿಡ್ಬೇಕು. ಇನ್ ಮೇಲೆ ಆ ಸಾಂಬಾ ಮನೆ ಕೊಂಡ್ಕೊಳ್ಳೋದಕ್ಕೆ ಯಾವನು ಧೈರ್ಯ ಮಾಡಬಾರ್ದು. ಅರ್ಥ ಆಯ್ತಾ? ನೀವ್ ಹೇಳದ್ಮೇಲೆ ಆಯ್ತು. ಏ ನೀಚ, ನಿನ್ನ ಕತ್ತರಿಸಾಕ್ಬಿಡ್ತೀನಿ. ಇದು ನನ್ನ ಅಡ್ಡ ಕಣ. Attack!
ಅವನ್ನ ಸಾಯಿಸಿ ಆ ಮನೆಯನ್ನ ಒಳ್ಳೆ ರೇಟಿಗೆ ಮಾರಿ ಅವನು ತನ್ನ ತಂಗಿ ಮದುವೆ ಮಾಡ್ದ. ಅದಾದ್ಮೇಲೆ ಒಂದಿನ ಅಯ್ಯೋ ಏನಾಯ್ತು ಈ ವಯಸ್ಸಾದವ್ರಿಗೆ? ನನ್ನ ಯಾಕ್ರಪ್ಪ ಕಾಪಾಡ್ತೀರಾ? ನನ್ನ ಮರ್ಯಾದೆಯಾಗಿ ಸಾಯೋದಕ್ಕಾದ್ರೂ ಬಿಡಿ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ತಾನೇ ಗೊತ್ತಾಗೋದು ದೊಡ್ಡವ್ರೆ. ನನಗಿದ್ದಿದ್ದು ಒಬ್ಬೇ ಒಬ್ಬ ಮಗ. ಮಗ ಮತ್ತೆ ಸೊಸೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರನ್ನ ಬದುಕಿಸ್ಬೇಕಂದ್ರೆ ಡಾಕ್ಟ್ರು 20 ಲಕ್ಷ ಖರ್ಚಾಗುತ್ತೆ ಅಂತಂದ್ರು. ಅಷ್ಟು ದುಡ್ಡನ್ನು ಕೇಳಿದ್ರೆ ಸಾಮಾನ್ಯವಾಗಿ ಯಾರೂ ಕೊಡೋದಿಲ್ವಲ್ಲಪ್ಪ. ಅದಕ್ಕೆ ಬೆಂಗಳೂರಲ್ಲಿರೋ ನಂದು ಒಂದೇ ಒಂದು ಮನೇನ ಹೇಗಾದ್ರೂ ಮಾರಿ ದುಡ್ಡು ತಗೊಂಬರೋಣ ಅನ್ಕೊಂಡೆ. ಆದ್ರೆ ಆ ಮನೆಯಲ್ಲಿ ದೆವ್ವ ಇದೆ ಅಂತ ಹೇಳಿ ದುಡ್ಡು ಕೊಡೋದಕ್ಕೆ ಯಾರು ಮುಂದ್ ಬರ್ತಿಲ್ಲಪ್ಪ. ದೆವ್ಗಳ ನನ್ ಮಕ್ಕಳು ಸಾಯೋದನ್ನ ನನ್ನ ಕಣ್ಣಾರೆ ನೋಡಕ್ಕಾಗ್ದೆ ನಾನೇ ಅವ್ರಿಗಿಂತ ಮುಂಚೆ ಹೋಗಿ ಸೇರ್ಬೇಕು ಅನ್ಕೊಂಡಪ್ಪ. ದೊಡ್ಡೋರೆ, ಆ ದುಡ್ಡನ್ನ ನಾನು ಅರೇಂಜ್ ಮಾಡ್ತೀನಿ. ಆ ದೆವ್ವದ ಬಗ್ಗೆನೂ ವಿಚಾರಿಸ್ತೀನಿ. ಅಯ್ಯೋ, ನೀವ್ ಧೈರ್ಯವಾಗಿರಿ, ಇವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ. ಬರೋ ನೀನು. ಹಂಗೆ ಆ ದೇವ್ಗಳು ನೀವೇ ಅಂತ ಗೊತ್ತಾಗಿ ನಿಮ್ ಬಂಡವಾಳ ಬಯಲ್ ಮಾಡೋಣ ಅಂತ ಬಂದಿದೀವಿ. ವಾಟ್ ಬ್ರೋ? ಚಿಲ್ ಬ್ರೋ, ನಿನ್ ದೊಡ್ಡತನ ಮಾತ್ರ ಅಲ್ಲ, ನಿನ್ ಬಾಧೆನು ಇವ್ರು ಗೊತ್ತಾಗ್ಬೇಕಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಏ, ನಿಮ್ಮನ್ನ ಸಾಯಿಸ್ಬೇಕು ಅಂದ್ರೆ ಒಂದು ಕ್ಷಣ ಸಾಕು, ಆದ್ರೆ ನಿಮ್ಮನ್ನ ಸಾಯಿಸಿದ್ರೆ ಮಜಾ ಏನಿರುತ್ತೆ? ಅದಕ್ಕೆ ಸ್ವಲ್ಪ ಸ್ವಲ್ಪನೆ ಶಿಕ್ಷೆಗಳು ವಿಧಿಸ್ತೀವಿ. ಸಾರ್, ನೀವು ಕೊಡೋ ಶಿಕ್ಷೆಗಳು ಹೇಗಿರುತ್ತೆ ಸಾರ್? ಅಬ್ಬಾ, ಕತೆ ನಿಲ್ಸಿ, ನಿಮ್ ಕೊನೆ ಆಸೆಗಳು ಏನು ಅಂತ ಹೇಳಿ. ಸರ್, ದೆವ್ವಗಳೆಲ್ಲ ಒಂದೇ ತರ ಇರ್ತಾವ ಅಥವಾ ವೆರೈಟಿ ಆಗಿ ಡಿಫ್ರೆಂಟ್ ಆಗಿರ್ತಾವ? ದೆವ್ವ ಹೇಗಿರುತ್ತೆ ಅಂತ ಗೊತ್ತಿಲ್ಲೇನೆ ದೆವ್ವ ವೇಷ ಹಾಕೊಂಡ? ಅಯ್ಯೋ ನಿನ್ನ, ಲೇ, ನೀವ್ ಏನ್ ಹೇಳ್ಕೋಬೇಕೋ ಹೇಳ್ಕೊಳ್ಳಿ ಅಂದ್ರೆ ಕ್ವಶನ್ಗಳು ಕೇಳ್ತೀರಾ, ಸಾಯಿಸ್ಬಿಡ್ತೀನಿ. ಇವಾಗ ಇವ್ರಿಗೆ ಎಂತ ಪನಿಷ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳು 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 ಹೇಳು. ಎಂಟರ್ಟೈನ್ಮೆಂಟ್ ಪನಿಷ್ಮೆಂಟ್ ಸ್ಟಾರ್ಟ್ ಮಾಡೋಣ. ಸೂಪರ್ ಬ್ರೋ, ಸಕ್ಕದಾಗ ಹೇಳ್ದೆ. ಸರ್, ನಮ್ಗಿದೆಲ್ಲ ಗೊತ್ತಿಲ್ಲ ಸರ್. ಈ ಮುದ್ಯಾನೆ ನಮಗ್ ಟ್ರೈನಿಂಗ್ ಕೊಟ್ಟು ದೆವ್ವ ತರ ಆಕ್ಟ್ ಮಾಡು ಅಂತ ಹೇಳಿದ್ದು ಸರ್. ಇವನಿಗೆ 3 ಫ್ಯಾಮಿಲಿಗಳಿದೆ ಸರ್. ಹೌದಾ? ಹೌದು ಸರ್, ನನ್ನ ಕರ್ಸಿ ಮೋಸ ಮಾಡಿ ಈ ಕೆಲ್ಸ ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದು ಈ ಮುದ್ಕಾನೆ ಸರ್. ಡಬ್ಬ ನನ್ನ ಮಗ. ಸಾಂಬಾ ಅವ್ರೆ, ಸಾಂಬಾ ಅವ್ರೆ. ಸಂಬಾ ಅಲ್ಲ, ದಗಡ್ ದಗಡ್ ಸಂಬಾ. ದಗಡ್ ಸಂಬಾ ಅವ್ರೆ, ದಗಡ್ ಸಂಬಾ ಅವ್ರೆ. ಸರ್, ಈ ಮುದ್ಯ ನಿಮ್ಮನ್ನ ತಗಡ್ ತಗಡ್ ಸಾಂಬ್ರಾ ಅಂತ ಇದ್ದಾನೆ ಸರ್. ಏಯ್, ಅದು ದಗಡು ಗಿಗಡು ಅಲ್ಲ, ದಗಡ್ ದಗಡ್ ಸಾಂಬಾ. ಓಕೆ ಸರ್, ನನ್ನ ಯಾಕೋ ಸಿಕ್ಕಾಕಿಸ್ತೀಯ ಸರ್. ಆ ದಗಡ್ ಅನ್ನಕ್ಕೆ ಬರಲ್ಲ, ಬರೀ ಸಾಂಬಾ ಅಂತ ಕರಿತೀನಿ ಸರ್. ಸಾಂಬಾ ಅವ್ರೆ, ಸಾಂಬಾ ಅವ್ರೆ. ಸರ್, ನೋಡಿದ್ರ ಸರ್, ಇವಾಗ ನಿಮ್ಮನ್ನ ಸಾಂಬಾರ್ ಅಂತವನೇ ಸರ್. ಸಾಂಬಾರು ರಸಂ ಗಿಸಂ ಅಲ್ಲ ಕಣು, ಸಾಂಬಾ ಸಾಂಬಾ. ಹಂಗೆ ಹೇಳ್ಬೇಕು. ಲೇ, ಯಾಕೋ ಮಾತ್ ಮಾತಿಗೆ ರೇಗಿಸ್ತೀಯ. ಇವ್ ನಮ್ ಕರೆಕ್ಟ್ ಕಮಿಷನ್ ಕೊಟ್ಟಿಲ್ಲ ಸರ್.
ಹೌದು ಸರ್, ಇವನ್ ತುಂಬಾ ಡೇಂಜರ್ ಸರ್. ಎಲ್ಲ ಇವನ್ ತಿಂದ್ಬಿಟ್ಟು ಏನೋ ಒಂದ್ ಸ್ವಲ್ಪ ನಮಗ್ ಕೊಡ್ತಾನೆ ಸರ್. ನೋಡ್ದ್ಯಾ ಮುತ್ಕನ್ ಹೇಗ್ ಸಿಕ್ಕಾಕ್ಸ್ದೆ? ಸರಿಯಾಗ್ ಸಿಕ್ಕಾಕ್ಸ್ದೆ. ಇವನ್ ಅಜ್ಜಿ ಇವರೆಲ್ಲರೂ ಸೇರಿ ನನ್ನ ವಿಲನ್ ಮಾಡ್ತಿದ್ದಾರೆ, ಏನ್ ಮಾಡೋದೀಗ ಸರ್? ಇವರೆಲ್ಲ ನನ್ ಮೇಲೆ ಅಪವಾದ ಹೊರಿಸ್ತಾ ಇದಾರೆ. ಬಂದಿದ್ರಲ್ಲಿ ಎಲ್ಲರೂ ಸಮಾನವಾಗಿ ಹಂಚ್ಕೋತೀವಿ. ನಮ್ಮೆಲ್ರಿಗೂ ನಿಜವಾದ ಹೆಡ್ ಈ ಮೋಹಿನಿನೇ ಸರ್. ಇವಳ ಮೇಲೆ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಗಿ. ಲೇ ನೀ ಸಾಮಾನ್ಯತನ ಲಕ್ಷಣ ಏನ್ ಇವಳು ಕೂಡ? ಹಂದಿ ಹಂದಿ ಮುಗ್ದವನೇ, ನಿನ್ ಜೊತೆ ಹಂದಿ ಗುಣ ಸಂಸಾರ ಮಾಡಲ್ಲ ಕಣೋ. ಅಂತದ್ರಲ್ಲಿ ನಿನಗೆ ನಾಚಿಕೆ ಇಲ್ಲವರು ನನ್ನ ಮಗನೇ. ನಿನ್ನ ಹಂಗೆ ನೋಡು, ದಿಸ್ ಇಸ್ ಟೂ ಮಚ್ ಮೋಹಿನಿ. ನಾನ್ ನಿನ್ನ ನಾಚಿಕೆ ಇಲ್ಲ ಮಾತಾಡಿದ್ರೆ ಗ್ಯಾಪ್ ಬರಲ್ವಾ? ಅದಕ್ಕೆ ಹೊಡಿತೀಯಾ? ನನ್ ಮಾತು ಪೂರ್ತಿ ಕೇಳಲ್ವಾ? ನಾನ್ ನಿನ್ನ ದೇವತೆ ತರ ಪೂಜಿಸ್ತೀನಿ, ಅದಕ್ಕೆ ಅಲ್ವಾ ಎಲ್ಲ ಮೈ ಮೇಲೆ ಹಾಕೊಂಡಿರೋದು. ಸರ್ ಅವಳಿಗೆ ಹೇಳಿ ಸಾಂಬ ಅವ್ರೆ, ಕೆಳಗೆ ಮೇಲೆ ಹುಳಿ ಸೋರ್ ಹೋಗ್ತಾ ಇದೆ. ಅಮ್ಮ ತಾಯಿ ಹೋಗು. ಏಯ್ ನೀವು ಮಾಮೂಲಿ ಕಳ್ಳನ್ ಮಕ್ಕಳಲ್ಲ ಕಣೋ, ಒಬ್ರನ್ನ ಒಬ್ರು ಮೀರಿಸ್ತೀರಾ. ಲೈ ಮೊದ್ಲು ಅವ್ರಿಬ್ಬರನ್ನ ವಿಚಾರಿಸೋ, ಇವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ಏಯ್ ನಡಿರೋ ನಡಿರೋ ನಡಿರೋ. ಏ ಸ್ಟಾರ್ಟ್ ಮಾಡು ಬ್ರೋ. ಬ್ರೋ ಇವ್ರ ಹತ್ರ ಏನ್ ಮಾಡಿಸೋ ಅಂತೀಯಾ? ಕುರ್ಚಿಯಲ್ಲಿ ಕೂರೋದಕ್ಕೆ ಬರುತ್ತಾ? ಇಷ್ಟು ಈಸಿ ಪನಿಷ್ಮೆಂಟಾ? ಓಕೆ ಸರ್. ನಿನಗೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಕಣ. ಅದೇ ಅದ್ರಲ್ಲಿ ಎಷ್ಟೊತ್ತು ಕೂತ್ಕೊಂತೀಯ ನೀನು? ಎಷ್ಟೊತ್ತಾನ ಕೂತ್ಕೋಬಹುದು ಸರ್, ಅದ್ರಲ್ಲಿ ಏನಿದೆ? ಇವ್ರನ್ನ ಒಂದೂವರೆ ಗಂಟೆ ಅದ್ರ ಮೇಲೆ ಕೂರಿಸು. ಒಂದೂವರೆ ಗಂಟೆ ಕೂತ್ಕೊಳಕಾಗಲ್ವಾ? ಟೂ ಮಚ್ ಸರ್. ತುಂಬಾ ಖುಷಿ ಪಡ್ಬೇಡ ಕಣ, ಅದರಲ್ಲೂ ಒಂದು ಟ್ವಿಸ್ಟ್ ಇದೆ. ಅದ್ ಗೊತ್ತಾದ್ಮೇಲೆ ನೀರ್ ಇಳಿತದೇನಿರಲ್ಲ. ಹೇಯ್ ಅಲ್ಲಿಂದ ಒಂದ್ ಅರ್ಧ ಅಡಿ ದೂರಕ್ಕೆ ಕುರ್ಚಿ ಹಾಕು. ಕುರ್ಚಿ ಅಂತೆ, ನಾವು ನಮ್ ಶಕ್ತಿ ಮೇಲೆ ಕೂತ್ಕೊಂಡ್ರೆ ಆಯ್ತಷ್ಟೆ. ಮಕ್ಕಳ ಇದೆ ನಿಮ್ಗೆ? ಓ ಮೈ ಗಾಡ್, ಎಂಜಾಯ್. ಹೋಗಿ, ನಾನು ಮುಂಚೆನೆ ಹೇಳಿದೆ ಈ ತರ ಏನಾದ್ರೂ ಇರುತ್ತೆ ಅಂತ. ಹೇಯ್ ಏನ್ರೋ ಮಾತಾಡ್ತಾ ಇದ್ದೀರಾ ಸಾಂಬ ಸರ್? ಎಲ್ರ ತರನೇ ನಾನು ತಪ್ಪು ಮಾಡಿದ್ದೀನಿ, ದಯಮಾಡಿ ನನ್ನನ್ನು ಬಿಟ್ಬಿಟ್ರೆ. ಎಲ್ಲಿ ಹೋಗ್ತೀಯಪ್ಪ? ನಮ್ಮೂರ್ಗೆ ಹೋಗ್ಬಿಡ್ತೀನಿ ಸರ್. ಮತ್ತೆ ಮಾಡಿದ ತಪ್ಪಿಗೆ ದೋಚಿದ ದುಡ್ಡಿಗೆ ಶಿಕ್ಷೆ ಯಾರು ಅನುಭವಿಸ್ತಾರೆ? ಅದು ನನ್ನ ಕಷ್ಟಕ್ಕೆ ಮತ್ತೆ ಫಲಿತಾಂಶಕ್ಕೆ ಬಂದಿರೋ ರೆಮಿಡ್ರೇಷನ್ ಸರ್. ಈ ಶಿಕ್ಷೆಗೆ ಕಷ್ಟ ಅಂದ್ರೆ ಹೆಂಗೆ ಸರ್? ದಿಸ್ ಇಸ್ ನಾಟ್ ಫೈನ್ ಸರ್. ಇದೆಲ್ಲ ನಿಂದೇ ಕೆಲಸ ಅಂತ ಆಯ್ತು, ಆದ್ರೆ ಇದ್ರಲ್ಲಿ ನಿಂದ ಯಾವ್ದೇ ಪಾಪ ಇಲ್ಲ ಅಂತೀಯ? ಅದೇನ್ ಸರ್, ದಿಸ್ ಇಸ್ ಮೈ ವರ್ಕು, ಮೈ ಮನಿ, ಮೈ ಓನ್ ಸರ್. ಅಬ್ಬಬ್ಬಬ್ಬಬ್ಬಬ್ಬ ಇಂಗ್ಲಿಷಾ ಬ್ರೋ? ಇವನ್ ಇಂಗ್ಲಿಷು ನನಗ್ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಬರೀ ಮೊಳೆ ಅಲ್ಲ, ಕೆಂಪು ಕಾಯಿಸಿ ಕೆಳಗಿಡು, ಸುಟ್ಟೋಗುತ್ತಷ್ಟೇ. ಸಾಂಬ ಸರ್, ನಾವು ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡ್ಬಿಡ್ತೀವಿ ಸರ್. ಎಲ್ರ ಮುಂದೆ ಕ್ಷಮೆ ಕೇಳ್ತೀವಿ ಸರ್, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಶಿಕ್ಷೆಗೆ ಎದುರ್ಕೊಂಡು ಒಪ್ಕೊಂತಿದ್ಯಾ ಇಲ್ಲ ನಿಜವಾಗ್ಲೂ ತಪ್ಪು ಒಪ್ಕೊಂತಿದ್ಯಾ? ನಿಜವಾಗ್ಲೂ ತಪ್ಪು ಒಪ್ಕೋತೀನಿ ಸರ್. ಏಯ್ ನನ್ ಮುಂದೆನೆ ನೀನ್ ನಾಟಕ ಮಾಡ್ಬೇಡ. ಏಯ್ ನೀನ್ ಶುರು ಮಾಡೋ. ಇದು ಬಿಟ್ರೆ ಬೇರೆದಿಲ್ವಾ ಸರ್? ಕೂತ್ಕೋ. ನೆಕ್ಸ್ಟ್ ಬ್ರೋ, ಈ ಪೊಲೀಸನು ಮತ್ತೆ ಹುಚ್ಚ ಹ್ಯಾಪಿ ಆಗಿದ್ದಾರೆ ಅನ್ಸುತ್ತೆ, ಇವರಿಬ್ಬರನ್ನ ಸೇರ್ ಲಾಕ್ ಮಾಡೋಣ. ಕರ್ಕೊಂಬ. ಚೆನ್ನಾಗಿದ್ಯಾ? ಸೂಪರ್ ಅಲ್ವಾ? ಬಿಟ್ಬಿಡಿ. ಚೆನ್ನಾಗಿಲ್ವಾ? ನೋಡಿರು ನೋಡಿರು, ಆಯ್ತು ನೋಡಿರು. ಇದೇನ್ ಪನಿಷ್ಮೆಂಟ್ ಅಂತ? ಇದೇನ ಮೊಳೆಗಳು? ಅಯ್ಯೋ ಪನಿಷ್ಮೆಂಟ್ ಅಂದ್ಬಿಟ್ಟು ಕುತ್ಕೊಳ್ಳೋ ಜಾಗಕ್ಕೆ ಮೊಳೆ ಇಟ್ಬಿಟ್ಟವ್ರೆ. ಪನಿಷ್ಮೆಂಟ್ ಹೇಗಿದೆ? ಸಕ್ಕದಾಗಿದೆ. ಕುತ್ಕೊಳ್ಳೋ ಅಲ್ಲಿ. ಏಯ್ ಕೂತ್ಕೊಳ್ರೋ.
ನಮ್ಗೂ ಕೂಡ ಅದೇ ಪನಿಷ್ಮೆಂಟ್ ಕೊಡ್ತಾನ ಅನ್ಕೊಂಡ? ನನ್ಗೇನು ಅದೇ ಅನಿಸ್ತಿದೆ, ಖಂಡಿತವಾಗ್ಲೂ ಅದೇ ಇರುತ್ತೆ. ನೀವೇನೋ ಮಾಡ್ತೀರ, ನನ್ ಕೈಲ ಆಗಲ್ಲಪ್ಪ. ಅದೆಲ್ಲ ಆಗಲ್ಲ, ಎಲ್ಲರೂ ಒಂದೇ ತರ ಶೇರ್ ಮಾಡ್ಕೋಬೇಕು. ಅಯ್ಯೋ ಪಾಪಿ ನನ್ ಮಗಳೇ. ಹೌದು ಹೌದು, ಇದೇನ ಪ್ರಸಾದನ ಹಂಚ್ಕೊಳಕ್ಕೆ ಪನಿಷ್ಮೆಂಟ್. ಬ್ರೋ, ಇವ್ರ ಮೂವರ್ಗು ಒಂದೇ ಸಲ ಮಾಡ್ಸೋಣ. ಏನ್ ಮಾಡೋಣ ಪನಿಷ್ಮೆಂಟ್ ಬ್ರೋ, ಶಿಕ್ಷೆ ಕೊಡೋಣ ಅಂತ ಕೇಳ್ತಿದೀನಿ. ಆ ತರ ಕ್ಲಾರಿಟಿಯಿಂದ ಹೇಳು, ಏನ್ ಪನಿಷ್ಮೆಂಟ್ ಕೊಡೋಣ ಬ್ರೋ? ಹೆಂಗಸ್ರಲ್ವಾ, ಮೃದುವಾಗಿ ವಿನೋದವಾಗಿ ಇವ್ರ ಕೈಯಲ್ಲಿ ನೃತ್ಯ ಪ್ರದರ್ಶನ ಮಾಡಿಸು. ಹೋಗ್ರೆ ನಡೀರಿ ನಡೀರಿ. ಅಷ್ಟು ಮಾತ್ರ ಕೂಗಿಲ್ಲ ಅಂದ್ರೆ ಹೋಗಲ್ಲ, ಚೆನ್ನಾಗಿ ಲೇಜಿ ಆಗ್ಬಿಟ್ಟಿದ್ದಾರೆ ಇವರು. ಅಯ್ಯೋ ವಾಟ್ ಲೇಡೀಸ್, ಹೌ ಇಸ್ ಇಟ್? ತಣ್ಣಗೆ ವಾಟರ್ ಮಿಲನ್ ಜ್ಯೂಸ್ ತರಿಸ್ಬೇಕು ಅಂತೀರಾ? ತರಿಸ್ಕೊಡಿ ಸರ್, ನಿಮಗ್ ಪುಣ್ಯ ಇರುತ್ತೆ, ತರಿಸಿ ಸರ್. ಬ್ರೋ ಜ್ಯೂಸ್ ತರಿಸ. ಕುಡಿಲಿ ಕುಡಿಲಿ. ಅಮ್ಮ ನೀರು 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 ಕುಡಿ. ಉರಿತಾ ಇದೆಯಾ? ಉರಿತಾ ಇದೆ. ಕೊಟ್ಟಿದ್ದೇನು ವಾಟರ್ ಮಿಲನ್ ಜ್ಯೂಸ್ ಅನ್ಕೊಂಡ್ರಾ? ಕಾಯಿ ಪುಡಿ ನೀರು. ಬ್ರೋ ಇವ್ರ ಹತ್ರ ಕುಂಟೆ ಬೆಲೆ ಆಡ್ಸು. ಆಡ್ಸೋಣ ಆಡ್ಸೋಣ ಆಡ್ಸೋಣ. ಅಯ್ಯೋ ನಮ್ಮನ್ ಬಿಟ್ಬಿಡಪ್ಪ, ನಿಮ್ಗೊಂದು ನಮಸ್ಕಾರ. ನಮ್ಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಹ್ಮ್ ಹೋಗಿ. ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ಯಾರು ಈ ಮುದ್ಕ? ಒಬ್ನೇ ಬ್ಯಾಲೆನ್ಸ್. ಏನಪ್ಪ ಧರ್ಮ, ಈ ವಾತಾವರಣ ಹೇಗಿದೆ? ತುಂಬಾ ಭಯಂಕರವಾಗಿದೆ ಸರ್, ನನಗೆ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ. ಆದ್ರೂ ನೀವು ಡಾನ್ ಅಲ್ಲ ಸರ್, ದೇವ್ರು. ಯಾಕಂಗ ಅನ್ನಿಸ್ತಿದೆ? ಎಲ್ರಿಗೂ ಪನಿಷ್ಮೆಂಟ್ ಮೊದಲು ಕೊಟ್ಟು ನನ್ ಮೇಲೆ ದಯೆ ತೋರಿಸಿ ಕೊನೆಗೆ ಇಟ್ಕೊಂಡಿದ್ದೀರಾ? ಅಯ್ಯೋ ನಿನ್ಗ ಹಂಗ ಅರ್ಥ ಆಯ್ತಾ? ಈಗ ತಾನೇನು ಸಾಯ್ಬೇಕು ಅನ್ನಿಸ್ತಿದೆ ಅಂದೆ ಕಳ್ಳ. ಇದೆಲ್ಲ ನೋಡಿ ಅವ್ರಿಗಿಂತ ಜಾಸ್ತಿ ನೀನೇ ಟೆನ್ಷನ್ ಮಾಡ್ಕೊಂಡಲ್ವಾ? ಹೌದು ಸರ್. ಅಲ್ಲ ಕಣೋ ಧರ್ಮ, ಎಷ್ಟು ಹಿಂಸೆ ಕೊಟ್ಟಿದ್ಯಾ, ಸಿಕ್ಕಿದ್ನೆಲ್ಲ ಬಾಯ್ಗೆ ಹಾಕೊಂತೀಯ, ನೀನು ಮನುಷ್ಯನೇ ಅಲ್ಲ ಅಂದೆ. ಆದ್ರೆ ನಾನು ಆ ಥರ ಅಲ್ಲ, ವಯಸ್ಸಾಗಿದೆಯಲ್ಲ, ಪನಿಷ್ಮೆಂಟ್ಗಿಂತ ಜಾಸ್ತಿ ಟೆನ್ಷನ್ ಕೊಟ್ರೇನೆ ಒಳ್ಳೇದು. ಈಗ ನಿನಗೊಂದು ವೆರೈಟಿ ಗೇಮ್ ಕೊಡ್ತೀನಿ, ಇವ್ರಿಗೆಲ್ಲಾರ್ಗು ಒಂದೊಂದು ಕ್ವಶನ್ ಕೇಳ್ತೀನಿ, ಅವ್ರೇನಾದ್ರೂ ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರೆ ನೀನ್ ಸೇಫು, ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು. ಒದ್ದು ಹತ್ರು ಹತ್ತು ಒದ್ರು ಒಂದೇ ಅಲ್ವಾ ಸರ್, ಅವರು ಗೊತ್ತಿದ್ರು ತಪ್ಪೇ ಹೇಳ್ತಾರೆ ಸರ್. ಹಂಗೇನು ಆಗಲ್ಲ, ಧೈರ್ಯವಾಗಿರೋ ಧರ್ಮರಾಜ. ಆದ್ರೂ ನೀವು ನಡೆದಿರೋದನ್ನ ಮನ್ಸಲ್ಲಿ ಇಟ್ಕೋಬೇಡಿ, ಮುದುಕ ಸ್ವಲ್ಪ ಕನಿಕರ ತೋರಿಸಿ. ನೀನ್ ಮುದುಕನ? ಈ ಮುದುಕನ್ಗೆ ಮೂರು ಫ್ಯಾಮಿಲಿನ, ಇನ್ನು ಲೇಟ್ ಮಾಡಬಾರ್ದಮ್ಮ. ಬ್ರೋ ಸಿಂಗಲೇ ಅಲ್ವಾ, ಸಿಂಗಾಪುರ್ ತರ ಒಂದು ಪನಿಷ್ಮೆಂಟ್ ಕೊಡೋಣ. ಹೇಯ್ ನಿಮ್ಮೆಲ್ಲರಿಗೂ ಗೇಮ್ ಸ್ಟಾರ್ಟ್ಸ್ ನೌ. ಮೊದಲನೇ ಕ್ವಶನ್ ಮೈಕಲ್ಗೆ, ಅಂಕಲ್ ಒಳ್ಳೆಯವನ ಕೆಟ್ಟವನ? ಒಳ್ಳೆಯವರೇ ಸರ್. ಎಲ್ಲರಿಗೂ ಮೋಸ ಮಾಡೋನು ಒಳ್ಳೆಯವನು ಹೇಗೋ ಆಗ್ತಾನೆ. ರಾಂಗ್ ಆನ್ಸರ್. ಸ್ಟಾಪ್. ಹೇಯ್ ಈಗ ನಿನಗೆ ಎರಡನೇ ಪ್ರಶ್ನೆ, ನೀರು ಕಲ್ಲಾಕಿದ್ರೆ ಮುಳುಗುತ್ತಾ ತೇಲುತ್ತಾ? ಯಾಕೋ ಅಷ್ಟು ಓವರ್ ಆಕ್ಷನ್,
ನೀರಲ್ಲಿ ಕಲ್ ಹಾಕಿದ್ರೆ ಮುಳುಗುತ್ತೆ ಅಂತ ಗೊತ್ತಿಲ್ವಾ? ಅಯ್ಯೋ, ಯೋಚನೆ ಮಾಡಕ್ ಬಿಡ್ರಿ, ತುಂಬಾ ಕಷ್ಟವಾದ ಪ್ರಶ್ನೆ ಇದು. ಕಮಾನ್, ಮುಳುಗುತ್ತೆ ಅಂತ ಹೇಳು. ಮುಳುಗುತ್ತಾ ತೇಲುತ್ತಾ? ಹೇಳು. ತೇಲುತ್ತೆ ಸರ್. ಇದೊಂದು ಬದುಕು. ರಾಂಗ್ ಆನ್ಸರ್. ಏನೋ, ಈಗ ನಿನ್ಗೆ ಹ್ಯಾಪಿನಾ? ಅದೇನಂದ್ರೆ, ನೀರಲ್ಲಿ ದೊಡ್ಡ ದೊಡ್ಡ ಶಿಪ್ಗಳೇ ತೇಲ್ತವೆ ಸರ್, ಇನ್ನ ಕಲ್ಲು ತೇಲಲ್ವಾ? ಆ ಲಾಜಿಕ್ ಮೇಲೆ ಹೇಳಿದೆ ಸರ್. ನಿಲ್ಸೋ, ನಿಲ್ಸೋ. ಲೇ ಪೊಲೀಸಪ್ಪ, ಡೂಪ್ಲಿಕೇಟ್ ಪೊಲೀಸ್. ಎರಡೆರಡ್ಲ ಎಷ್ಟಮ್ಮ? ಎರಡೆರಡ್ಲ ಆರು ಸರ್. ಸಬಾ. ಏನೋ ಧರ್ಮ, ರಾಂಗ್ ಆನ್ಸರ್. ತಪ್ಪಂಗಾಗುತ್ತೆ, ಎರಡೆರಡು ಆರು ಅಂತ ಸಿನಿಮಾದಲ್ಲೂ ಇದೆ, ಸೀರಿಯಲ್ ಅಲ್ಲೂ ಇದೆ, ಅದ್ರಲ್ಲೇ ಇರ್ಬೇಕಾದ್ರೆ ತಪ್ಪಂಗಾಗುತ್ತೆ ಸರ್. ಏನೋ ಏನೋ ಕೂಗಾಡ್ತಿದ್ಯಾ? ಆ ತಪ್ಪೆ ಸರ್, ತಪ್ಪೆ. ನೀವ್ ಹೇಳಿದ್ದೆ ಕರೆಕ್ಟ್, ರಾಂಗ್ ಆನ್ಸರ್ ಅಂತ ನಾನು ಹೇಳದ್ನಲ್ವಾ ಸರ್. ಅಯ್ಯೋ ಅಂಕಲ್, ನಿಮ್ಗೋಸ್ಕರ ಕರೆಕ್ಟ್ ಆಗಿ ಹೇಳೋಣ ಅನ್ಕೊಂಡೆ, ಅರ್ಥ ಮಾಡ್ಕೊಳ್ದೆ ನಿಮ್ಗೆ ಹೊಡಿತಾವ್ರೆ. ನೆಕ್ಸ್ಟ್ ಕ್ವಶನ್, ಈ ಹುಚ್ಚನ್ಗೆ ಹುಚ್ಚ ಕ್ವಶನ್. ಏ ಹುಚ್ಚ, ನಿನ್ ಕಾಲ್ ಎಲ್ಲಿದೆ? ಕೆಳಗಡೆ ಇದೆ ಸರ್. ರಾಂಗ್ ಆನ್ಸರ್, ಅವನ್ ಕಾಲು ಭೂಮಿ ಮೇಲಿದೆ. ನಿನ್ ಈಗ ಲೇಡೀಸ್, ಅಮ್ಮ ನಿಮ್ ಕೈ ಮುಗಿತೀನಿ ಕಣಮ್ಮ, ನೀವಾದ್ರೂ ಕರೆಕ್ಟ್ ಆಗಿ ಹೇಳ್ಬಿಡಿ. ಬಾ, ತಡ್ಕೊಳಕ್ ಆಗ್ತಾ ಇಲ್ಲ ಕಣಮ್ಮ, ನೋವು ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಅಮ್ಮ. ಏನಮ್ಮ ಸುಂದ್ರಿ, ಲಿಪ್ಸ್ಟಿಕ್ ಎಲ್ಲ ಹಾಕೋತಿಯಾ ಕಣ್ಣಿಗೆ? ಸಕ್ಕದಾಗಿದೆ, ನೀನ್ ಬಾರ್ಸೋ. ನಾನು ಯಾವತ್ತು ಲಿಪ್ಸ್ಟಿಕ್ ಹಾಕೊಂಡಿಲ್ಲ, ಅದಕ್ಕೆ ಹೇಳಿಲ್ಲ. ಏನ್ ಮಹಾನಟಿ ಕಣಮ್ಮ ನೀನು. ಈಗ ದೊಡ್ಡ ಮಗಳಿಗೆ ದೊಡ್ಡ ಕ್ವಶನ್. ನಿಮಗ್ ಕೈ ಮುಗಿತೀನಿ ಕಣಮ್ಮ, ನೀವಾದ್ರೂ ಕರೆಕ್ಟ್ ಆಗಿ ಹೇಳಿಮ್ಮ, ತಡ್ಕೊಳಕ್ ಆಗ್ತಾ ಇಲ್ಲ ಇಲ್ಲಿ. ಗೆಜ್ಜೆ ಸದ್ದು ಹಾಕೊಂಡಿರೋ ಕಾಲ್ ಗೆಜ್ಜೆಯಿಂದ ಬರುತ್ತಾ ಇಲ್ಲ ಕಿವಿ ವಾಲೆಯಿಂದ ಬರುತ್ತಾ? ಕಿವಿ ರಿಂಗಿಂದ ಬರುತ್ತೆ. ರಾಂಗ್ ಆನ್ಸರ್. ನನ್ನನ್ನು ಹೊಡ್ಸೋದಕ್ಕೆ ಇಷ್ಟು ಅಮಾಯಕವಾಗಿ ನಟಿಸ್ತಿದ್ದೀರೇನೋ, ನನ್ನ ಕರ್ಮ ಕಂಡ್ರೋ. ಹೊಡೆದೋಗಿದೆ, ಹೊಡೆದೋಗಿರೋದನ್ನ ಎಷ್ಟು ಹೊಡಿತೀರೋ, ನಿಲ್ಲಿಸ್ರೋ. ನೀವು ನನ್ನನ್ನು ಹೊಡಿಸ್ಬೇಕು ಅಂತ ಫಿಕ್ಸ್ ಆಗಿರೋದಕ್ಕೆ ಸಿಂಪಲ್ ಕ್ವಶನ್ ಕೇಳಿದ್ರು, ಸೀರಿಯಸ್ ಕ್ವಶನ್ ಕೇಳಿದ್ರು, ಏನ್ ಲಾಭ ಹೇಳಿ? ಕೊನೆಗೆ ಸಿಗದೋಗೋದು ನನ್ನ ಸೀಟೇ ಅಲ್ವಾ? ಅಯ್ಯೋ ಅಮ್ಮ, ಮೊದ್ಲೇ ನನಗೆ ಮೂಲ ವ್ಯಾಧಿ ಇದೆ. ಧರ್ಮ, ಲಾಸ್ಟ್ ಕ್ವಶನ್. ಈಗ ಚಿಕ್ಕ ಮಗಳಿಗೆ ಚಿಕ್ಕ ಕ್ವಶನ್. ಏನಮ್ಮ ಕಾಡ್ಗೆ ಎಲ್ಲ ಹಾಕೋತಾರೆ? ತುಟಿಗೆ ಹಚ್ಕೊಂತಾರೆ ಸರ್. ಮತ್ತೆ ನಿನ್ ಕತೆ ಮುಗೀತು ಧರ್ಮ. ಮಗನೇ ನಿನ್ ಟೈಮ್ ಬ್ಯಾಡ್. ಏನಪ್ಪ ಧರ್ಮರಾಜ ಹೇಗಿದೆ? ಅವಳೇನೋ ಮೂತಿದು ಕಣ್ಣಿಗಂತಾಳೆ, ಇವಳು ಕಣ್ಣಿಂದು ಮೂತಿಗಂತಾಳೆ. ಹಿಂದೆ ನನ್ನ ಎರಡು ಉಬ್ಬುಗಳು ಚೆನ್ನಾಗಿ ಉಬ್ಕೊಂಡೋಗಿದೆ ಸಾರ್. ಥೂ, ಇದು ಒಂದ್ ಬದುಕ. ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ಯ ಕಣೋ. ಲೇ, ವಾಟ್ ಬ್ರೋ? ಚಿಲ್ ಬ್ರೋ. ಸ್ವಲ್ಪ ಗ್ಯಾಪ್ ಕೊಟ್ಟು ಹೊಡಿರಪ್ಪ. ಸರಿಯಾಗಿ ಮಾಡಿದ್ರು. ಲೈ,
ನೀವೆಲ್ಲ ಮತ್ತೆ ಇನ್ನೊಂದ್ಸತಿ ಕುರ್ಚಿ ಆಟ ಆಡ್ಬೇಕು. ಕುರ್ಚಿ ಆಟನ? ಕುರ್ಚಿ ಆಟ ಏನ್ ಸರ್, ಇಷ್ಟೊತ್ತರ್ಗು ಆಟ ಆಡೇ ತಡ್ಕೊಳಕ್ ಆಯ್ತಿಲ್ಲ, ಮತ್ತೆ ಅದೇ ಆಟ ಅಂದ್ರೆ ನಮ್ಮಿಂದ ಮಾಡು. ಕ್ಷಮಿಸಿ ಸರ್, ತಪ್ಪಾಯ್ತು ಸರ್. ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ ಸರ್. ಇನ್ನೊಂದ್ಸತಿ ತಪ್ಪು ಮಾಡಿದ್ರೆ ನಿಮ್ಗಳನ್ನ ಸಾರ್. ನಿಮಗೆ ವೈಲೈನ್ಸ್ ಬಿಟ್ಟು ರೊಮ್ಯಾನ್ಸ್ ಗೊತ್ತಿಲ್ವಾ? ರೊಮ್ಯಾನ್ಸ್ ಬೇಕಾ? ನಮ್ ಬ್ರೋ ಮಾಡೋ ರೊಮ್ಯಾನ್ಸೇ ಬೇರೆ ಅಂಕಲ್. ಸಾಂಬಾ ಅವ್ರೆ, ಮೋಹಿನಿ ಕಾಣಿಸ್ತಿಲ್ಲ, ಆ ಇಬ್ರು ಕಾಣಿಸ್ತಿಲ್ವಲ್ಲ ಅಮ್ಮ. ಅವ್ರು ಎಲ್ಲಿಗೆ ಹೋಗಿರ್ತಾರೆ ಬ್ರೋ? ನಡಿ. ಏನ್ ಮಾಡೋಣ ಕಂಡ್ರೋ? ಬನ್ನಿ 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 ಬನ್ನಿ. ಏ ನಿಂತ್ಕೊಳ್ರು, ನಾನು ಬರ್ತೀನಿ. ವಾವ್ ಬ್ರೋ, ಓಹ್. ಧಗಡ್ 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 ಸಾಂಬಾ. ನೀನ್ ಬರ್ತೀಯ ಅಂತನೂ ಗೊತ್ತು, ಇವತ್ ನನ್ನ ಕೈಯಲ್ಲಿ ಸಾಹಿತ್ಯ ಅಂತನೂ ಗೊತ್ತು. ಕೋಲ್ ತಗೊಂಡು ಹೊಡೆದ್ರು, ಮೂಳೆ ಮುರಿದ್ರು, ನಾಯಿ ಬುದ್ಧಿ ಹೋಗಿಲ್ಲ. ಏಯ್, ನನ್ನ ಹೆಸರು ರತ್ತಾಲು ಅಂದ ತಕ್ಷಣ ರಾಮಕೃಷ್ಣ ಅಂತ ಭಜನೆ ಮಾಡ್ತೀನಿ ಅನ್ಕೊಂಡ? ರಾಣಿ, ಟೈಗರ್ ರಾಣಿ ಇಲ್ಲಿ. ನನ್ನ ದಂಧೆಗೆ ಯಾರಾದರೂ ಅಡ್ಡ ಬಂದ್ರೆ ಅವನ್ ಕತ್ಕೊಯ್ದು ಅವನ ರಕ್ತ ಕುಡಿತೀನಿ. ಏಯ್, ಮುಗಿಸ್ಬಿಡ್ರ ಇವ್ರನ್ನ. ಫಸ್ಟ್ ನಮ್ ಬ್ರೋನ್ ಹಾಕಿ ನೋಡೋಣ. ಏನು ಹೇಳಿದ್ರೆ ಕೇಳಿದ್ರು? ಏ ಅವ್ರ ಹಗ್ಗ ಬಿಚ್ಚು, ತೆಗೆದ್ ಬಿಟ್ರೆ ಸತ್ತೋಗ್ತೀಯ ಕಣೆ. ಛೇ, ನಿನ್ನ ಸಾಯಿಸೋದು ಕೆನ್ನೆ ಮೇಲೆ ಹೊಡೆದ್ರೆ ಸಾಕು, ಆದ್ರೆ ಹೆಂಗ್ಸು ಅಂತ ಯೋಚನೆ ಮಾಡಿ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಒಬ್ಬ ಗಂಡ್ಸು ತಪ್ಪು ಮಾಡಿದ್ರೆ ಕ್ಷಮಿಸೋ ಶಕ್ತಿ ಹೆಣ್ಣಿಗಿರುತ್ತೆ, ಆದ್ರೆ ಹೆಣ್ಣೆ ತಪ್ಪು ಮಾಡಿದ್ರೆ ಈ ಸೃಷ್ಟಿಗೆ ನಷ್ಟ ಆಗುತ್ತೆ. ಯಾಕೆ ಅಂತ ಗೊತ್ತಾ? ಒಬ್ಳು ಹೆಣ್ಣು ಭೂದೇವಿಯಷ್ಟು ಶ್ರೇಷ್ಠ. ತನ್ನ ಜೀವ ಕಳ್ಕೊಂತೀನಿ ಅಂತ ಗೊತ್ತಿದ್ರು ಕಷ್ಟನ ಹೊಟ್ಟೆಲ್ಲ ಇಟ್ಕೊಂಡು ಕಣ್ಣೀರ್ನ ಕಣ್ಣೊಳಗೆ ಮುಚ್ಚಿಟ್ಟು ನೋವನ್ನೆಲ್ಲ ತಡ್ಕೊಂಡು ನಮ್ಮೆಲ್ಲರಿಗೂ ಜನ್ಮ ಕೊಟ್ಟಿದ್ದು ಒಬ್ಳು ಹೆಣ್ಣು ಅಂದ್ರೆ ಹೆಂಗ್ಸು. ಅಂತ ಪವಿತ್ರವಾದ ಹೆಣ್ಣು ಕುಲದಲ್ಲಿ ಹುಟ್ಟಿ ಛೇ, ನೀನು ಹೆಂಗ್ಸು ಅನ್ನೋದಕ್ಕೆ ಅಸಹ್ಯ ಪಡೋ ಹಾಗೆ ಮಾಡ್ದಲ್ಲೆ. ಇಷ್ಟು ಮಾಡಿದ್ಮೇಲೂ ನಿನ್ನ ಸಾಯಿಸ್ದೆ ಯಾಕೆ ಬಿಡ್ತಾ ಇದ್ದೀನಿ ಗೊತ್ತಾ? ನಿನ್ ಮನೆಯಲ್ಲಿ ನಾಲ್ಕು ಹೊತ್ತು ಊಟ ಮಾಡಿದ್ದೀನಿ ಅನ್ನೋ ವಿಶ್ವಾಸದಲ್ಲಿ ಹೋಗು, ಬದುಕು ಹೋಗು. ಬಾರೋ ಹೋಗಮ್ಮ. ಇವ್ರಿಬ್ರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದಾರೆ. ನಾನೇ ಅವ್ರನ್ನ ಊರಿನ ಕರ್ಕೊಂಬಂದು ಡ್ರಾಮಾ ಮಾಡಿಸಿದ್ದು ಇದನ್ನೆಲ್ಲ. ಇವ್ರ ಪ್ರೀತಿನಲ್ಲಿ ಎಷ್ಟ್ ನಿಜ ಆಯ್ತಿದೆ ಅಂತ ನಾನ್ ನೋಡಿದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಯಪ್ಪ, ನೀವ್ ಶಿಕ್ಷೆ ಕೊಡ್ಬೇಕು ಅಂದ್ರೆ ನನಗ್ ಶಿಕ್ಷೆ ಕೊಡಿ, ದಯವಿಟ್ಟು ಇವ್ರನ್ನ ಕ್ಷಮಿಸ್ಬಿಡಪ್ಪ. ಐ ಲವ್ ಯು ಬುಜ್ಜಿ. ಐ ಲವ್ ಯು ಬಜ್ಜಿ.
ವಾಟ್ ಬ್ರೋ ಚಿಲ್ ಬ್ರೋ ಏನಪ್ಪ ಈ ಸಂತೋಷ ಸಮಯದಲ್ಲಿ ನಾವೂನು ಹಂಚ್ಕೋಬಹುದಾ? ಹಾಲು ಹಂಚ್ಕೋಬಹುದು, ಮೊಸರು ಹಂಚ್ಕೋಬಹುದು. ಥ್ಯಾಂಕ್ ಯು. ಇನ್ನೊಂದ್ ಸ್ವಲ್ಪ ದೂರ ನಿಂತ್ಕೋ.